ஸ்ரீகுருப்போ நம பரமகுருப்போ நம ஸ்ரீமதானந்தீர்த்த பகவத் பாதாச்சாரிய குருப்போ நம ஷமயன் பவசந்தாபம் ரமயன் சாது சாதகான் கிருஷ்ணமேகா கிருபாதிருஷ்டி வருஷ்டியா புஷ்ணாது மாமபி அப்ரமம் பங்கரஹிதம் அஜடம் விமலம் சதா ஆனந்ததீர்த்தமதுலம் பஜே தாபத்ரயாபஹம் சித்ரை பதைஷ்ச கம்பீரைஹி வாக்கியைர்மானைரகண்டிதைஹி குருபாவம் விஞ்சயந்தி பாதி ஸ்ரீ ஜெய்தீர்த்தவாக் அர்த்திகல்பித கல்போயம் பிரத்யர்த்தி கஜகேசரி வியாசதீர்த்த குருர் பூயாத் அஸ்மதிஷ்டார்த்த சித்தயே தபோ வித்யா விரக்தியாதி சத்குணோகா கரானஹம் வாதிராஜகுருன் வந்தே ஹயக்ரீவபதாஸ்ரயான் பூஜ்யாய ராகவேந்திராய சத்யதர்மரதாய ச பஜதாம் கல்பவருக்ஷாய நமதாம் காமதேனவே சுஷமேந்திரகராப்ஜோத்தம் ராகவேந்திரகுருப்ரியம் சுயதீந்திரகுரும் வந்தே மூலராமார்ச்சனேரதம் ஆபாதமௌலிபர்யந்தம் குருணாம் ஆக்ருதிம் ஸ்மரே தேன விஜ்ஞாஹ ப்ரணஷ்யந்தி சித்தியந்தி ச மனோரதாஹ. ஜகத்குரு ஸ்ரீமன் மத்வாச்சாரியர மூலமஹாசம்ஸ்தான ஸ்ரீ ராகவேந்திர சுவாமிகளவர மட்ட மந்திராலயத பீட்டாதிபதிகளாத பரம பூஜ்ய ஸ்ரீ ஸ்ரீ சுபுதேன தீர்த்த ஸ்ரீபாதங்களவர சரணகமலங்களில் சிரச அனந்த தண்ட பிரணாமங்களை சல்லிசி மும்பருவ கீதா ஜெயந்தியன்னு புரஸ்கரிசிக்கொண்டு பகவத்கீதைய முதலே அத்தியாயத பிரவச்சனவன்னு மாட்பேக்கு என்னுவந்த சூச்சனை வந்த காரணதிந்த யதாமதி யதாசக்தி ஆ பகவத்கீதைய பிரதமாத்தியாயத ஒன்று விசாரவன்னு திளிசுவ பிரயத்னவன்னு நான் மாட்தேனே. ஈ விசாரதல்லி ஈ காரியக்ரமவன்னு யோஜிசி விசேஷவாகி சர்வஜனரிகூ முட்டிசுவ பிரயத்னதல்லிதோரு நம்மவரே ஆதந்த த்ரிவிக்ரம நரசிம்மாச்சாரியரு. விசேஷவாகி ஈ நிட்டினல்லி பிரயத்னப்படுத்தாயிதாரு. ಅವರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ಭಗವದ್ಗೀತೆಯ ವಿಚಾರವನ್ನು ತಿಳಿಯುವ ಮೊದಲು ನಾವು ಭಗವದ್ಗೀತೆ ಬಂದಿರುವಂತಹದ್ದು ಎಲ್ಲಿ ಎಂಬುದನ್ನು ತಿಳಿಬೇಕು. ಅದು ಮಹಾಭಾರತದಲ್ಲಿ ಅಂತರ್ಗತವಾದಂತಹ ವಿಚಾರವಾಗಿದೆ. ಭಾರತದ ಬಗ್ಗೆ ಒಂದು ಮಾತು ಬರ್ತಾ ಇದೆ, ಭಾರತಂ ಸರ್ವಶಾಸ್ತ್ರೇಷು ಭಾರತೇ ಗೀತಿಕಾವರ ಭಾರತ ವ್ಯಪದೇಶೇನ ಆಮ್ನಾಯಾರ್ಥ ಪ್ರದರ್ಶಿತ ಅಂತ ಹೇಳ್ತಾರೆ. ಅಂದರೆ ಭಾರತ ಸರ್ವಶಾಸ್ತ್ರಗಳಲ್ಲೂ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅದರಲ್ಲೂ ಮಹಾಭಾರತದಲ್ಲಿ ಭಗವದ್ಗೀತೆ ಇನ್ನೂ ವಿಶಿಷ್ಟವಾಗಿರ್ತಕ್ಕಂಥದ್ದು. ಭಾರತದ ಒಂದು ನೆಪವನ್ನು ಮಾಡಿಕೊಂಡು ಸಕಲ ವೇದಾರ್ಥಗಳನ್ನು ವೇದವ್ಯಾಸರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಎನ್ನುವಂಥದ್ದು ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಆದ್ದರಿಂದ ಇನ್ನೂ ವಿಚಾರವನ್ನು ಹೇಳ್ತಾ, ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೇ, ಸಕಲ ಶಾಸ್ತ್ರಗಳ ನಿರ್ಣಯ ದೃಷ್ಟಾಂತ ಪುರಸ್ಸರವಾಗಿ ಭಾಗವತದಲ್ಲಿ ನಾವು ನೋಡಬಹುದಾಗಿದೆ. ಆದ್ದರಿಂದ ಮಹಾಭಾರತ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತ ಕೂರ್ಮ ಪುರಾಣ ಈ ವಿಚಾರದಲ್ಲಿ ನಮಗೆ ಬೆಳಕನ್ನು ಚೆಲ್ಲತಕ್ಕಂಥದ್ದಾಗ್ತದೆ. ಆದ್ದರಿಂದ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾಚ ತಜ್ಞಾನಾನ್ ಮುಚ್ಚತೆಯಂಜಸ ಅನ್ನುವಂಥ ಒಂದು ಪ್ರಮಾಣವು ಭಗವದ್ಗೀತೆ, ಅದರಲ್ಲೂ ವಿಷ್ಣು ಸಹಸ್ರನಾಮ ಮಹಾಭಾರತ ಇವು ವಿಶಿಷ್ಟವಾಗಿರ್ತಕ್ಕಂಥದ್ದು. ಸಕಲ ಶಾಸ್ತ್ರಗಳಲ್ಲಿ ಭಾರತದ ಸಕಲ ಶಾಸ್ತ್ರಗಳ ಸಾರ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ವಿಷ್ಣು ಸಹಸ್ರನಾಮ ಅನ್ನುವಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥದ್ದು. ಆ ವಿಷ್ಣು ಸಂಬಂಧಿಯಾದಂಥ ಭಗವದ್ಗೀತೆಯ ಒಂದು ವಿಚಾರ ಕೃಷ್ಣ ಗೀತಾಚ, ಇವು ಮೂರು ಕೂಡ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಮಹಾಭಾರತ, ಅದರಲ್ಲಿ ಅಡಕವಾಗಿರ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ, ಅದರ ಜೊತೆಗೆ ಸೇರಿರ್ತಕ್ಕಂಥದ್ದು ವಿಶಿಷ್ಟವಾಗಿ ಭಗವದ್ಗೀತೆ, ಇವು ಮೂರು ತಜ್ಞಾನಾತ್ ಮುಚ್ಚತೆ ಅಂಜಸ, ಇದರ ಪೂರ್ಣ ತಿಳುವಳಿಕೆಯನ್ನು ಯಾರು ಪಡ್ಕೊಳ್ತಾರೋ ಅವರು ಸಾಕ್ಷಾತ್ ಮುಕ್ತಿಯನ್ನೇ ಹೊಂದತಕ್ಕಂಥವರಾಗ್ತಾರೆ ಎನ್ನುವಂಥದ್ದು ಈ ಪ್ರಮಾಣಗಳು ನಮಗೆ ಹೇರಳವಾಗಿ ಸಿಗತಕ್ಕಂಥದ್ದಾಗಿದೆ. ಆದ್ದರಿಂದ ಮಹಾಭಾರತ, ವಿಷ್ಣು ಅದರಲ್ಲಿ ಅಡಕವಾದ ವಿಷ್ಣು ಸಹಸ್ರನಾಮ ಮತ್ತು ಅದರ ಜೊತೆಗಿರತಕ್ಕಂತಹ ಭಗವದ್ಗೀತೆ, ಇವು ತಪ್ಪದಲ್ಲೇ ಪಾರಾಯಣ, ಅದರ ಒಂದು ಅರ್ಥಾನುಸಂಧಾನ, ನಿತ್ಯದಲ್ಲೂ ಕೂಡ ನಾಲ್ಕು ಜನರಿಗೆ ಅದರ ಬಗ್ಗೆ ತಿಳುವಳಿಕೆ ಹೇಳೋದು, ಇವೆಲ್ಲವೂ ಕೂಡ ಅವಶ್ಯವಾಗಿ ಮಾಡಬೇಕು. ಅದರಿಂದ ಭಗವಂತನ ಅನುಗ್ರಹವಾಗ್ತದೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ತಿಳಿತದೆ. ಇನ್ನು ಮನುಷ್ಯನಿಗೆ ಜನ್ಮ ಮರಣ ಅನ್ನತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ.
ಈ ಜನ್ಮ ಮರಣಗಳ ನಡುವೆ ನಾವು ಅನೇಕ ವಿಧವಾದ ವ್ಯಾಪಾರಗಳನ್ನು ಮಾಡುತ್ತೇವೆ ಒಂದು ವಿಧವಾದ ವ್ಯಾಪಾರ ಅಲ್ಲ ಆ ಜನ್ಮಕ್ಕೆ ವಿಹಿತವಾದ ಅನೇಕ ವ್ಯಾಪಾರಗಳನ್ನು ನಡೆದು ಕೊನೆಗೊಂದು ದಿವಸ ಎಲ್ಲರೂ ಕೂಡ ಮರಣ ಅನ್ನತಕ್ಕಂತದ್ದನ್ನು ಅನುಭವಿಸಬೇಕು ಅದರಿಂದ ಅಂತ ಕಣ್ಮರೆಯಾಗತಕ್ಕಂತ ಬಾಳ್ವೆಯಲ್ಲಿ ಅನೇಕ ಪ್ರಶ್ನೆಗಳು ಹುಟ್ಟುತ್ತದೆ ಅನೇಕ ಪ್ರಶ್ನೆಗಳು ನಮಗೆ ಹುಟ್ಟತಕ್ಕಂತದ್ದಾಗ್ತದೆ ಆ ಪ್ರಶ್ನೆಗಳ ಉತ್ತರ ನಾವು ನೋಡಲಕ್ಕೆ ಹೋದರೆ ನಮಗೆ ಯಾವುದು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಲೋಕದಲ್ಲಿ ನಾನು ಎಂಬ ಭಾವನೆ ಎಲ್ಲರಲ್ಲೂ ಇದೆ ಮನುಷ್ಯನಾಗಿ ಹುಟ್ಟಿದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾನು ಅನ್ನತಕ್ಕಂತ ಭಾವನೆ ಜನಜನಿತವಾಗಿರತಕ್ಕಂತದ್ದಾಗಿದೆ ಹಾಗಾದರೆ ನಾನು ಎಂಬುವಂತ ವಸ್ತು ಯಾವುದು ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಸೇರ್ತೇನೆ ಈ ಬಾಳು ಶಾಶ್ವತನ ನನ್ನ ಮುಖ್ಯ ಗುರಿಯಾಗಿರತಕ್ಕಂತದ್ದು ಯಾವುದು ಅದನ್ನ ಸಾಧಿಸತಕ್ಕಂತ ಬಗೆ ಹೇಗೆ ಪ್ರತಿಯೊಬ್ಬ ಮನುಷ್ಯನ ಜೀವನದ ಮುಖ್ಯ ಗುರಿ ಅಂತ ಇರ್ತದೆ ಆ ಮುಖ್ಯ ಗುರಿಯಲ್ಲಿ ಅದನ್ನ ಸಾಧಿಸತಕ್ಕಂತ ಕ್ರಮ ಹೇಗೆ ಇದಕ್ಕೆ ಇತರರ ಒಂದು ಸಹಾಯದ ಅವಶ್ಯಕತೆ ಇದೆಯಾ ಅದನ್ನ ಪಡೆಯತಕ್ಕಂತ ಬಗೆ ಹೇಗೆ ಇತ್ಯಾದಿಗಳು ಎಲ್ಲ ವಿಷಯಗಳು ಕೂಡ ನಮ್ಮ ಮುಂದೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಪುಂಖಾನುಪುಂಖವಾಗಿ ಬಂದು ನಿಲ್ತಕ್ಕಂತದ್ದಾಗ್ತದೆ ಹಾಗಾದರೆ ಈ ತರದ ಮನುಷ್ಯ ಸಹಜ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಭಗವದ್ಗೀತೆ ಉತ್ತರ ರೂಪದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತಂದ್ರೆ ಮಾನವನ ಪ್ರತಿಯೊಂದು ವಿಚಾರವೂ ಕೂಡ ಪ್ರತಿಯೊಂದು ವಿಚಾರವೂ ಕೂಡ ಭಗವದ್ಗೀತೆಯಲ್ಲಿ ಉತ್ತರ ರೂಪದಲ್ಲಿ ನಮಗೆ ಸಿಗತಕ್ಕಂತದ್ದಾಗ್ತದೆ ಆದ್ದರಿಂದ ಭಗವದ್ಗೀತೆ ಕೇವಲ ಕೆಲವರು ಹೇಳಿದ್ರು ಆಧ್ಯಾತ್ಮಿಕ ಚಿಂತನೆ ಅಂತ ಮತ್ತೆ ಕೆಲವರು ಹೇಳಿದ್ರು ಇಲ್ಲ ಅರ್ಜುನ ಯುದ್ಧ ವಿಮುಖನಾಗಿದ್ದ ಅವನು ಯುದ್ಧ ಮಾಡಲಕ್ಕೆ ಇಷ್ಟಪಡಲಿಲ್ಲ ಅದರಿಂದ ಯುದ್ಧದ ಪ್ರಚೋದನೆಗಾಗಿ ಭಗವದ್ಗೀತೆಯನ್ನು ಶ್ರೀಕೃಷ್ಣ ಪರಮಾತ್ಮ ಉಪದೇಶ ಮಾಡಿದ ಅಂತ ಹೇಳ್ತಾರೆ ಆದರೆ ಮತ್ತು ಕೆಲವರು ಕೇಳೋದುಂಟು ನಾವು ಪ್ರತಿನಿತ್ಯದಲ್ಲೂ ಎದ್ದಾಗಿನಿಂದ ಮಲಗೋ ತನಕ ಯುದ್ಧದಲ್ಲೇ ಇದ್ದೇವೆ ನಾವು ಜೀವನ ನಮಗೆ ಪ್ರತ್ಯೇಕವಾಗಿ ಯುದ್ಧದ ಬಗ್ಗೆ ಉಪದೇಶದ ಅವಶ್ಯಕತೆ ಇಲ್ಲ ಆದ್ದರಿಂದ ಈ ಗೀತೆ ನಮಗೆ ಬೇಕಾಗಿಲ್ಲ ಅಂತ ಹೇಳೋರು ಇದ್ದಾರೆ ಆದರೆ ಪೂರ್ವೋಕ್ತವಾದ ಅನೇಕ ಮಾನವ ಸಹಜ ಪ್ರಶ್ನೆಗಳು ಅಂತ ಏನಿದ್ದಾವೆ ಆ ಎಲ್ಲ ಪ್ರಶ್ನೆಗಳಿಗೂ ಕೂಡ ಇದಮಿತ್ತಂ ಅಂತ ನಿರ್ಣಯಾತ್ಮಕವಾಗಿ ಉತ್ತರ ನಾವು ಬಯಸೋದು ಅಂತಾಗಿದ್ದರೆ ಅದು ಭಗವದ್ಗೀತೆಯನ್ನೇ ಅಧ್ಯಯನ ಅನ್ನತಕ್ಕಂಥದ್ದು ಮಾಡಬೇಕು ಯಾಕೆಂದರೆ ಆಧ್ಯಾತ್ಮ ಜೀವನಕ್ಕೆ ಭಗವಂತ ನೀಡಿದಂತಹ ಒಂದು ಸಂವಿಧಾನ ಇದು ಕೃಷ್ಣನು ಉಪದೇಶ ಮಾಡಿದಂತಹ ಸಂವಿಧಾನ ಬರೀ ಆಧ್ಯಾತ್ಮಕ್ಕೆ ಜೀವನ ಅಂತ ತಿಳ್ಕೊಳ್ಬಾರ್ದು ನಮ್ಮ ಲೌಕಿಕ ಜೀವನದಲ್ಲೂ ಕೂಡ ನಡೆಯುವ ಆಗುಹೋಗುಗಳ ಬಗ್ಗೆ ಒಂದು ಇವತ್ತು ನಾವು ಭಾರತೀಯ ಸಂವಿಧಾನ ಅಂತ ಹೇಗೆ ಕಳಿತೇವೋ ಆ ಕರಿತೇವೆ ಅಂಥ ಭಗವದ್ಗೀತೆಯು ಕೂಡ ಒಂದು ಅದ್ಭುತವಾದ ಸಂವಿಧಾನ ಆ ಸಂವಿಧಾನದಲ್ಲಿ ಬೋಧಿಸಿದಂಥ ರೀತಿಯಲ್ಲಿ ನಾವು ನಡೆದರೆ ನಿಜವಾಗಲೂ ಕೂಡ ನಾವು ಉದ್ಧೃತರಾಗ್ತೇವೆ ಅನ್ನತಕ್ಕಂಥದ್ದು ಅದಕ್ಕೇ ಒಂದು ನಾಣ್ಣುಡಿ ಇದೆ ಲೋಕದಲ್ಲಿ ರಾಮ ನಡೆದಂತೆ ನಡಿ ಕೃಷ್ಣ ನುಡಿದಂತೆ ನಡಿ ಅಂತ ಅಂದರೆ ರಾಮ ಏನು ಹೇಳಿ ಅದನ್ನು ಜಗತ್ತಿನಲ್ಲಿ ನಡೆದ ಅವನೊಬ್ಬ ಆದರ್ಶ ಅಣ್ಣನಾಗಿ ಆದರ್ಶ ತಮ್ಮನಾಗಿ ಆದರ್ಶ ಗಂಡನಾಗಿ ಆದರ್ಶ ರಾಜನಾಗಿ ಆದರ್ಶ ಮಗನಾಗಿ ಆದರ್ಶ ಪ್ರಜೆಯಾಗಿ ಜಗತ್ತಿಗೆ ತೋರಿಸಿದ ಅವನು ನಡೆದಂತೆ ನಡಿಬೇಕು ರಾಮನನ್ನು ಕೃಷ್ಣ ನುಡಿದಂತೆ ನಡೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಏನು ಉಪದೇಶ ಮಾಡಿದ್ದಾನೆ ಅದನ್ನೇ ಚಾಚು ತಪ್ಪದರೆ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಜವಾಗಲೂ ಕೂಡ ನಮ್ಮ ಜೀವನ ಸಾರ್ಥಕವಾಗ್ತದೆ ಅನ್ನತಕ್ಕಂಥ ಮಾತನ್ನೇ ಹೇಳತಕ್ಕಂಥವರಾಗಿದ್ದಾರೆ ಆದ್ದರಿಂದ ಇದು ಕೇವಲ ಅರ್ಜುನನಿಗೆ ಮಾತ್ರ ಉಪದಿಷ್ಟವಾದಂಥದ್ದು ಅಂತ ನಾವು ಸರ್ವಥಾ ತಿಳಿಯಬಾರದು ಯಾಕೆಂದರೆ ಅರ್ಜುನನನ್ನು ಪುರಸ್ಕರಿಸಿಕೊಂಡು ಇಡೀ ಜಗತ್ತಿಗೆ ಸಮಗ್ರ ಉಪದೇಶವನ್ನು ಕೊಟ್ಟಿದ್ದಾನೆ ಭಗವಂತ ಅದಕ್ಕೆ ಒಂದು ಪ್ರಮಾಣವಚನವೂ ಕೂಡ ನಮಗಿದೆ ಏನದು ಅಂತಂದರೆ ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀಭೋಕ್ತ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್ ಎಷ್ಟು ಸುಂದರವಾದ ವಿಶ್ಲೇಷಣೆ ಈ ಶ್ಲೋಕದಲ್ಲಿ ನಮಗೆ ಕಳೀತಾ ಇದೆ ನೋಡಿ ಈಗ ಒಂದು ಗೋವಿದೆ ಆ ಗೋವಿನ ಹಾಲನ್ನು ಕರೀತಕ್ಕಂಥ ಗೋಪಾಲಕ ಏನು ಮಾಡ್ತಾನೆ ಅಂತಂದರೆ ಮೊದಲು ಕರುವನ್ನು ಕೆಚ್ಚಲ ಬಾಯಿಗೆ ಬಿಡ್ತಾನೆ ಆ ಕೆಚ್ಚಲನ್ನು ಬಾಯಿಗೆ ಬಿಟ್ಟಾಗ ಕರು ಬಾಯಿ ತೆಗೆದುಕೊಂಡು ಅದರಲ್ಲಿ ಹಾಲನ್ನು ಕುಡಿಲಕ್ಕೆ ಪ್ರಾರಂಭವಾಗ್ತದೆ ಸ್ವಲ್ಪ ಹೊತ್ತಿನ ನಂತರದಲ್ಲಿ ಆ ಕರುವನ್ನು ಆ ಕಡೆ ಕಟ್ಟಿಹಾಕಿ ತಾನು ಹಾಲನ್ನು ಹಿಂಡಲಿಕ್ಕೆ ಶುರು ಮಾಡ್ತಾನೆ ಆ ಗೋ ಏನನ್ಕೊಳ್ತದೆ ಅಂತಂದರೆ ನನ್ನ ಕರುವೇ ಹಾಲು ಕುಡಿತಾ ಇದೆ ಅಂತ ತಿಳ್ಕೊಳ್ತದೆ ತಿಳ್ಕೊಂಡು ತನ್ನ ಕೆಚ್ಚಲಲ್ಲಿರುವ ಹಾಲನ್ನೆಲ್ಲವನ್ನು ಕೂಡ ಅದಕ್ಕೆ ಕೊಡತಕ್ಕಂಥದ್ದಾಗ್ತದೆ ಆ ಹಾಲನ್ನು ಕುಡಿಯುವವನೇ ಬೇರೆ ಈ ಜಗತ್ತಿನ ನಿಯಮವನ್ನು ಇಟ್ಟುಕೊಂಡು ಈ ಒಂದು ಶ್ಲೋಕ ಒಂದು ವಿಶ್ಲೇಷಣೆಯನ್ನೇ ಕೊಡ್ತಾ ಇದೆ ಸರ್ವೋಪನಿಷದೋ ಗಾವಃ ಹಾಗಾದರೆ ಭಗವದ್ಗೀತೆ ಎಂಬುವಂತಹ ಈ ಹಸುವಿನ ಹಾಲಿಗೆ ನಮಗೆ ಗೋವುಗಳು ಯಾವುದು ಅಂತಂದರೆ ಸಕಲ ಉಪನಿಷತ್ತುಗಳೇ ಗೋವುಗಳು ಉಪನಿಷತ್ತುಗಳ ಸಾರವನ್ನು ಇದರಲ್ಲಿ ಹುದುಗಿಸಿಟ್ಟಿದ್ದಾನಾದ್ದರಿಂದ ಇಲ್ಲಿ ಉಪನಿಷತ್ತುಗಳೇ ನಮಗೆ ಗೋವಿನ ರೂಪದಲ್ಲಿರತಕ್ಕಂಥದ್ದಾಗಿದೆ
ದೊಡ್ಡ ಆ ಉಪನಿಷತ್ ಎಂಬ ಹಸುವಿನ ಹಾಲನ್ನ ಕರೆಯುವ ವ್ಯಕ್ತಿ ಯಾರಪ್ಪ ಗೋಪಾಲಕ ಅಂತ ಕೇಳಿದ್ರೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನ ಹಾಲನ್ನ ಕರೀತಕ್ಕಂತವನಾಗಿದ್ದಾನೆ ಹಾಗಾದ್ರೆ ಕರು ಯಾರಿಲ್ಲಿ ಅಂದ್ರೆ ಪಾರ್ಥೋ ವತ್ಸಃ ಪಾರ್ಥ ಅಂತಂದ್ರೆ ಅರ್ಜುನ ಅರ್ಜುನ ವತ್ಸ ಅಂದ್ರೆ ಕರುವಿನ ಸ್ಥಾನದಲ್ಲಿ ಇದ್ದಾನೆ ಸುಧೀರ್ಭೋಕ್ತ ಈ ಹಾಲನ್ನ ಕುಡಿಯುವವ ತಿಳುವಳಿಕೆ ಉಳ್ಳಂತ ಒಬ್ಬ ವಿದ್ವಾಂಸ ಒಬ್ಬ ಜ್ಞಾನಿ ಅದರ ಬಗ್ಗೆ ಅಪೇಕ್ಷೆ ಉಳ್ಳಂತ ವ್ಯಕ್ತಿ ದುಗ್ಧಂ ಗೀತಾಮೃತಂ ಮಹತ್ವ ಹಾಗಾದ್ರೆ ಹಾಲು ಅಂದ್ರೆ ಯಾವ್ದ್ರಿ ಅಂದ್ರೆ ಭಗವದ್ಗೀತೆ ಎಂಬುವಂತಹದ್ದೇ ಹಾಲು ಅಲ್ಲಿ ಹೇಗೆ ಕರು ನೆಪ ಮಾತ್ರಕ್ಕೆ ಹಾಲನ್ನು ಕುಡಿಲಕ್ಕೆ ಕಟ್ಟಿ ಹಾಕಿರ್ತಾರೋ ಅದೇ ರೀತಿ ಇಲ್ಲಿಯೂ ಕೂಡ ವತ್ಸೋ ಪಾರ್ಥೋ ವತ್ಸಃ ಅಂತ ಹೇಳಿದ್ರಿಂದ ಅರ್ಜುನ ನೆಪ ಮಾತ್ರಕ್ಕೆ ಉಪದಿಷ್ಟನಾಗಿದ್ದಾನೆ ಹೊರತಾಗಿ ಇಡೀ ಜಗತ್ತಿಗೆ ಭಗವದ್ಗೀತೆಯನ್ನು ಭಗವಂತ ಉಪದೇಶ ಮಾಡಿಕೊಟ್ಟಿದ್ದಾನೆ ನಮ್ಮ ಮನೆಯಲ್ಲಿ ನಡೆಯತಕ್ಕಂಥ ಜಗಳ ತೋಟೆಗಳು ಪಾಲು ವಿಭಾಗಗಳು ಮತ್ತು ನಮ್ಮ ಕರ್ತವ್ಯ ಇದು ವಿಚಾರಗಳು ಇಂಥದ್ದು ಅಂತಲ್ಲ ನಮಗೆ ಬರುವಂತಹ ಪ್ರತಿಯೊಂದು ಮಾನವ ಸಹಜ ಸಕಲ ವಿಧವಾದ ಪ್ರಶ್ನೆಗಳಿಗೂ ಕೂಡ ಭಗವದ್ಗೀತೆ ಉತ್ತರ ರೂಪದಲ್ಲಿ ನಮಗೆ ಸಿಗುತ್ತಾ ಇದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂತ ಅದ್ಭುತವಾದ ಭಗವದ್ಗೀತೆ ಅಂತ ಹೇಳಿದ್ದಾರೆ ಈ ಭಗವದ್ಗೀತೆ ಅಂದರೆ ಒಂದು ಸಾಮಾನ್ಯ ಯಾವುದೋ ಒಂದು ಸಂಸ್ಕೃತ ಶ್ಲೋಕಾತ್ಮಕವಾದ ಕೃತಿ ಅಂತ ಸರ್ವಥಾ ನಾವು ತಿಳಿಬಾರದು ಅದು ಭಗವಂತನ ಒಂದು ವಿಶಿಷ್ಟವಾದಂಥ ರೂಪ ಆ ವಿಶಿಷ್ಟವಾಗಿರ್ತಕ್ಕಂಥ ರೂಪವನ್ನೇ ವಿಶೇಷವಾಗಿ ನಮಗೆ ಇಲ್ಲಿ ತೋರಿಸ್ಕೊಡ್ತಕ್ಕಂಥವರಾಗಿದ್ದಾರೆ ಶೃಣು ಸುಶ್ರೋಣಿ ವಕ್ಷ್ಯಾಮಿ ಗೀತಾಸು ಸ್ಥಿತಿಮಾತ್ಮನಃ ಮಹರುದ್ರದೇವರು ಪಾರ್ವತೀದೇವಿಯರನ್ನು ಕುರಿತು ಅಲ್ಲ ಲಕ್ಷ್ಮೀದೇವಿಯನ್ನು ಕುರಿತು ಭಗವಂತ ಉಪದೇಶ ಮಾಡತಕ್ಕಂಥ ಮಾತಿದು ಏನದು ಶೃಣು ಸುಶ್ರೋಣಿ ವಕ್ಷ್ಯಾಮಿ ಗೀತಾಸು ಸ್ಥಿತಿಮಾತ್ಮನಃ ವಕ್ತ್ರಾಣಿ ಪಂಚಜಾನೀಹಿ ಪಂಚಾಧ್ಯಾಯಾನ್ ಅನುಕ್ರಮಾತ್ ದಶಾಧ್ಯಾಯಾನ್ ಭುಜಾಂಶ್ಚೈಕಂ ಉದರಂ ದೌ ಪದಾಂಭುಜೆ ಏವಂ ಅಷ್ಟಾದಶಾಧ್ಯಾಯಿ ವಾಂಗ್ಮಯಿ ಮೂರ್ತಿರೈಶ್ವರಿ ಇದು ವಾಂಗ್ಮಯಿ ಮೂರ್ತಿ ಅಂತ ಕರೆದಿದ್ದಾರೆ ಭಗವಂತನ ವಾಂಗ್ಮಯವಾದಂಥ ಮೂರ್ತಿ ಇದು ಹಾಗಾದರೆ ಈ ಮೂರ್ತಿಗೆ ವಿಶೇಷವಾಗಿ ಏನೇನು ಬರ್ತದೆ ಅಂದರೆ ವಕ್ತ್ರಾಣಿ ಪಂಚಜಾನೀಹಿ ಈ ವಾಂಗ್ಮಯವಾದ ಭಗವಂತನ ಮೂರ್ತಿಗೆ ಐದು ಮುಖಗಳಿದಾವಂತ ಹಾಗಾದರೆ ಐದು ಮುಖಗಳು ಯಾವುವು ಅಂತ ಕೇಳಿದರೆ ಒಂದು ಎರಡು ಮೂರು ನಾಲ್ಕು ಐದನೇ ಅಧ್ಯಾಯಗಳು ಈ ಐದು ಅಧ್ಯಾಯಗಳೇನಿದೆ ಅದು ಭಗವಂತನ ಮುಖಸ್ಥಾನದಲ್ಲಿರತಕ್ಕಂಥದ್ದು ದಶಾಧ್ಯಾಯಾನ್ ಭುಜಾನ್ ಉಳಿದ ಹತ್ತು ಅಧ್ಯಾಯಗಳು ಅಂದರೆ ಆರನೇ ಅಧ್ಯಾಯದಿಂದ ಹಿಡಿದು ಹತ್ತು ಅಧ್ಯಾಯಗಳೇನಿದೆ ಅವು ಎಲ್ಲವೂ ಕೂಡ ಭಗವಂತನ ಭುಜಗಳು ಎಂಬುದಾಗಿ ತಿಳಿಬೇಕು ಅಂದರೆ ಭಗವದ್ಗೀತೆ ಎಂಬ ಭಗವಂತನ ವಾಂಗ್ಮಯ ಮೂರ್ತಿಗೆ ಹತ್ತು ಭುಜಗಳು ಇರತಕ್ಕಂಥದ್ದಾಗಿದೆ ಏಕಂ ಉದರಂ ಅದು ಒಂದು ಉದರ ಅನ್ನತಕ್ಕಂಥದ್ದು ದ್ವೌ ಪದಾಂಬುಜೆ ಎರಡು ಭಗವಂತನ ಪಾದಗಳು ಹೀಗೆ ಒಟ್ಟಾರೆ ಹದಿನೆಂಟು ಅಧ್ಯಾಯಗಳು ಅಂತ ಏನಿದೆ ಅದು ಭಗವಂತನ ಒಂದು ಮೂರ್ತಿಮತ್ತಾದ ಒಂದು ರೂಪ ವಾಂಗ್ಮಯ ರೂಪ ಎಂಬುದಾಗಿ ಹೇಳಿರ್ತಕ್ಕಂಥವರಾಗಿದ್ದಾರೆ ಅಂದರೆ ಮುಖ ಐದು ಭುಜ ಹತ್ತು ಹೊಟ್ಟೆ ಒಂದು ಪಾದ ಎರಡು ಹೀಗೆ ಒಟ್ಟಾರೆ ಹದಿನೆಂಟು ಅಧ್ಯಾಯಗಳು ಕೂಡ ಭಗವಂತನ ಒಂದು ಮೂರ್ತಿ ಎಂಬುದಾಗಿ ತಿಳಿದು ನಾವು ನಿತ್ಯದಲ್ಲೂ ಅದನ್ನು ಆರಾಧನೆ ಮಾಡಬೇಕು ಅದಕ್ಕೇ ಉತ್ತರ ಭಾರತದಲ್ಲಿ ನಾವು ಹೋದಾಗ ಇವತ್ತು ನಾವು ಭಗವದ್ಗೀತೆ ಕೇವಲ ಕೊಂಡ್ವಿ ಅಂತಂದರೆ ಓದಲಿಕ್ಕೆ ಪಾರಾಯಣಕ್ಕೆ ಇಟ್ಕೊಂಡಿರ್ತೀವಿ ಉತ್ತರ ಭಾರತಕ್ಕೆ ಹೋದಾಗ ದೇವರ ಮಂಟಪದಲ್ಲಿ ಅದನ್ನು ಇಟ್ಟು ಪ್ರತಿನಿತ್ಯದಲ್ಲೂ ಷೋಡಶೋಪಚಾರ ಪೂಜೆಯನ್ನು ಮಾಡ್ತಾರೆ ಯಾಕೆಂದರೆ ಅದು ಭಗವಂತನ ಒಂದು ಮೂರ್ತಿ ಎಂಬುದಾಗಿ ತಿಳಿದು ಉಪಾಸನೆ ಮಾಡತಕ್ಕಂಥದ್ದು ರೂಢಿಯಲ್ಲಿದೆ ಆದ್ದರಿಂದ ಇಂಥ ಭಗವದ್ಗೀತೆಯಲ್ಲಿ ಒಂದನೇ ಅಧ್ಯಾಯದ ವಿಚಾರವನ್ನು ತಿಳಿಸುವ ಮೊದಲು ಒಂದನೇ ಅಧ್ಯಾಯದ ಒಂದು ಮಹಿಮೆ ನಮಗೆ ಗೊತ್ತಾಗ್ತಾ ಇದೆ ಒಂದನೇ ಅಧ್ಯಾಯವನ್ನು ನಾವು ಓದಿದರೆ ಪಾರಾಯಣ ಮಾಡಿದರೆ ಪರರಿಗೆ ಹೇಳಿದರೆ ನಮಗೇನು ಪ್ರಯೋಜನ ಅನ್ನುವಂಥದ್ದನ್ನೇ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ವರ್ಣನೆ ಮಾಡಿರ್ತಕ್ಕಂಥದ್ದಾಗಿದೆ ಶಿವ ಪಾರ್ವತಿ ಸಂವಾದಾತ್ಮಕವಾಗಿ ಹೊರಟಿರ್ತಕ್ಕಂತಹ ಪುರಾಣದಲ್ಲಿ ಒಂದು ದಿವಸ ಏಕಾಂತದಲ್ಲಿದ್ದ ಕೈಲಾಸ ಪರ್ವತದಲ್ಲಿ ಪಾರ್ವತೀದೇವಿಯರು ವಿಶೇಷವಾಗಿ ಮಹರುದ್ರದೇವರನ್ನು ಕುರಿತು ಪ್ರಾರ್ಥನೆ ಮಾಡ್ತಾರೆ ಏನದು ಅಂತಂದರೆ ಸ್ವಾಮಿ ಭಗವಂತನ ಮಹಿಮಾಬೋಧಕವಾಗಿರ್ತಕ್ಕಂಥ ವಿಚಾರಗಳನ್ನೇ ಎಷ್ಟೋ ನಮಗೆ ತಿಳಿಸಿರ್ತಕ್ಕಂಥವರಾಗಿದ್ದೀರಿ ಆದರೆ ಭಗವಂತನ ಮಹಿಮೆಯನ್ನು ಕೇಳಲಿಕ್ಕೆ ಇನ್ನಷ್ಟು ಮನಸ್ಸು ಹಾತೊರಿತಾ ಇದೆ ಆದ್ದರಿಂದ ದಯವಿಟ್ಟು ಭಗವಂತನ ಮಹಿಮೆಯನ್ನು ಕುರಿತು ಉಪದೇಶ ಮಾಡಿರಿ ಅಂತ ಪ್ರಶ್ನೆ ಮಾಡಿದಾಗ ಅದಕ್ಕೆ ಪಾರ್ವತೀದೇವಿಯರನ್ನು ಕುರಿತು ಮಹಾರದ್ರದೇವರು ಒಂದು ಮಾತನ್ನು ಹೇಳ್ತಾರೆ ಹಿಂದೊಮ್ಮೆ ಇದೇ ಪ್ರಶ್ನೆಯನ್ನೇ ಜಗನ್ಮಾತೆಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದ್ಲು ಭಗವಂತನನ್ನು ಕುರಿತು ಪ್ರಾರ್ಥನೆ ಮಾಡಿದಾಗ ಆ ಸಂದರ್ಭದಲ್ಲಿ ಭಗವಂತ ಏನು ಹೇಳಿದ ಆ ವಿಚಾರವನ್ನು ನಾನು ಹೇಳ್ತೇನೆ ಅಂತ ಹೇಳಿ ಈ ಮೊದಲು ಹೇಳಿದ ಶ್ಲೋಕವನ್ನು ಹೇಳ್ತಾರೆ ಈ ಭಗವದ್ಗೀತೆ ಅನ್ನುವಂಥದ್ದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು ಅದು ನನ್ನ ಒಂದು ರೂಪವನ್ನು ತಿಳಿ ನೀನು ಅದೊಂದು ನಂದು ರೂಪ ವಾಂಗ್ಮಯವಾಗಿರ್ತಕ್ಕಂಥ ರೂಪ ಎಂಬುದಾಗಿ ತಿಳಿ ಆ ರೀತಿಯಾಗಿ ತಿಳಿದ್ಯಾದ ಪಕ್ಷದಲ್ಲಿ ವಿಶೇಷವಾಗಿ ಅರ್ಥಾನುಸಂಧಾನ ಪುರಸ್ಸರವಾಗಿ ಭಗವದ್ಗೀತೆಯನ್ನು ಪಾರಾಯಣ ಮಾಡೋದಾಗಲಿ
ಪ್ರವಚನ ಮಾಡೋದಾಗಲಿ ಅದನ್ನು ತಿಳಿಯೋದಾಗಲಿ ಮಾಡೋಣದರಿಂದ ವಿಶೇಷವಾದ ಒಂದು ಫಲ ಅನ್ನತಕ್ಕಂಥದ್ದು ಸಿಗ್ತದೆ. ಸುಶರ್ಮ ಅನ್ನತಕ್ಕಂಥ ಬ್ರಾಹ್ಮಣ ಏನು ಫಲವನ್ನು ಹೊಂದಿದನೋ ಆ ಫಲವನ್ನು ಹೊಂದಬಹುದು ಅಂತ ಭಗವಂತ ಲಕ್ಷ್ಮೀದೇವಿಯನ್ನು ಕುರಿತು ಹೇಳ್ತಾನೆ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡಿದಾಳೆ, ಸ್ವಾಮಿ ಸುಶರ್ಮ ಅಂತಂದರೆ ಅವನು ಯಾರು, ಅವನು ಹೇಗೆ ಉದ್ಧೃತನಾಗತಕ್ಕಂಥವನಾದ, ಅವನ ಚರಿತ್ರೆಯನ್ನು ನಮಗೆ ತಿಳಿಸ್ರಿ, ಸುಶರ್ಮನ ಒಂದು ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಭಗವಂತನನ್ನು ಪಡೆದಿರತಕ್ಕಂಥದ್ದು ತಿಳಿಸ್ರಿ ಅಂತ ಹೇಳಿದಾಗ ಆ ಸುಶರ್ಮನ ಚರಿತ್ರೆಯನ್ನು ಭಗವಂತ ಹೇಳ್ತಕ್ಕಂಥವನಾಗಿದ್ದಾನೆ. ಒಂದು ಊರಿನಲ್ಲಿ ಸುಶರ್ಮ ಅನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಇರತಕ್ಕಂಥವನಾಗಿದ್ದ. ಅವನು ವಿಶೇಷವಾಗಿ ಬ್ರಾಹ್ಮಣನಾಗಿದ್ದು ಸತ್ಕರ್ಮದಿಂದ ತನ್ನ ಜೀವನವನ್ನು ನಡೆಸಬೇಕಾಗಿತ್ತು. ಅದೆಲ್ಲ ಮಾಡದಲೇ ಅಧರ್ಮದಿಂದ ಕೆಟ್ಟ ವ್ಯಾಪಾರಗಳನ್ನು ಮಾಡಿ ಮತ್ತೊಬ್ಬರನ್ನು ಸುಲಿಗೆ ಮಾಡಿ ಮೋಸ ಮಾಡಿ ವಂಚನೆ ಮಾಡಿ ವೇಶ್ಯಾದಿ ಜನರ ಸಹವಾಸದಿಂದ ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ತಕ್ಕಂಥವನಾಗ್ತಾನೆ. ಅಂಥ ಸಂದರ್ಭದಲ್ಲಿ ಅನೇಕ ಬಗೆಯಾಗಿರ್ತಕ್ಕಂಥ ಉಪದೇಶಗಳನ್ನು ಬೇರೆಯವರೆಲ್ಲ ಕೊಟ್ಟರು, ಯಾವ ಉಪದೇಶವನ್ನು ಕೂಡ ಮನಸ್ಸಿಗೆ ಹಚ್ಚಿಕೊಳ್ಳದಲೇ ತನ್ನ ಮನ ಬಂದಂತೆ ಒಂದು ಸ್ವೇಚ್ಛಾವೃತ್ತಿಯಿಂದ ಜೀವನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಅನೇಕ ಕಾಲಗಳು ಕಳೆದು ಹೋಗ್ತದೆ. ಕೊನೆಗೊಂದು ದಿವಸ ಒಂದು ಕಪ್ಪಾಗಿರ್ತಕ್ಕಂಥ ಘಟಸರ್ಪ ಅವನನ್ನು ಕಚ್ಚಿ ಅವನು ಮರಣವನ್ನು ಹೊಂದತಕ್ಕಂಥವನಾಗ್ತಾನೆ. ಮರಣ ಹೊಂದಿದ ಮೇಲೆ ಅವನಿಗೇನಾಗ್ತದೆ ಅಂತಂದರೆ, ಸಹಜವಾಗಿ ಅವನು ಮಾಡಿದಂತಹ ಪಾಪಕರ್ಮಗಳಿಂದ ನರಕಾದ್ಯನರ್ಥವನ್ನೇ ಅನುಭವಿಸಬೇಕಾಗ್ತದೆ. ಅನೇಕ ದಿನಗಳ ಕಾಲ ವರ್ಷಗಳ ಕಾಲ ನರಕದಲ್ಲಿ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿರ್ತಕ್ಕಂತಹ ಒಂದು ದುಃಖ ವೇದನೆಗಳನ್ನೇ ಅನುಭವಿಸಿ ಯಾವಾಗ ಅವನ ಪಾಪಗಳೆಲ್ಲವೂ ನಷ್ಟವಾಯಿತೋ ತಕ್ಷಣದಲ್ಲಿ ತಂದು ಅವನನ್ನೇ ಮತ್ತೆ ಭೂಲೋಕದಲ್ಲಿ ಹುಟ್ಟಿಸ್ತಾರೆ. ಭೂಲೋಕದಲ್ಲಿ ಹುಟ್ಟಿದಾಗ ಅವನು ಏನಾಗಿ ಹುಟ್ಟುತ್ತಾನೆ ಅಂತಂದರೆ, ಒಂದು ಎತ್ತಿನ ರೂಪವನ್ನು ತೆಗೆದುಕೊಂಡು ಹುಟ್ಟುತ್ತಾನೆ. ಒಂದು ಎತ್ತು ಎತ್ತಾಗಿ ಹುಟ್ಟಿದ ಕ್ಷಣನೇ ಆ ಎತ್ತನ್ನೇ ಉಳುಮೆಗೋಸ್ಕರ ಒಬ್ಬ ರೈತ ಕೊಂಡುಕೊಳ್ತಾನೆ. ದೈವಶಾತ್ ಪಾಪ ರೈತ ಕುಂಟ ಸರಿಯಾದ ಕಾಲ ಇರೋದಿಲ್ಲ, ಆದರೂ ಕಷ್ಟಪಟ್ಟು ಆ ಎತ್ತನ್ನೇ ನೇಗಿಲನ್ನು ಕಟ್ಟಿ ಅದು ಇದಕ್ಕೆ ಕಟ್ಟಿಬಿಟ್ಟು ನೇಗಿಲಿಗೆ ಕಟ್ಟಿ ಚೆನ್ನಾಗಿ ತನ್ನ ಮೂಲಕ ಭೂಮಿಯನ್ನೇ ಉಳುಮೆ ಮಾಡತಕ್ಕಂಥ ಕಾರ್ಯಕ್ರಮವನ್ನೇ ಮಾಡ್ತಾ ಇರ್ತಾನೆ. ಒಂದು ದಿವಸ ಒಳ್ಳೆ ಭೂಮಿ ಉಳುಮೆ ಮಾಡತಕ್ಕಂಥ ಒಂದು ಸಮಯ. ಆ ಸಂದರ್ಭದಲ್ಲಿ ಅನೇಕ ಹೊತ್ತು ಬೆಳಗ್ಗಿನಿಂದ ಸಂಜೆವರೆಗೂ ಕೂಡ ಉಳುಮೆ ಮಾಡಿ 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 ಭಾಳ ದುಃಖವನ್ನು ಅನುಭವಿಸಿ ಒಂದು ಕಡೆಗೆ ಬಿದ್ದುಬಿಡ್ತದೆ. ಬಿದ್ದಾಗ ನಿಟ್ಟುಸಿರು ಬಿಡ್ತದೆ, ಅದಕ್ಕೆ ನೀರು ಕೊಡೋರಿಲ್ಲ, ಆಹಾರ ಕೊಡೋರಿಲ್ಲ, ಬಹಳ ದುಃಖವನ್ನೇ ಅನುಭವಿಸ್ತಕ್ಕಂಥ ಸಂದರ್ಭದಲ್ಲಿ ಆ ದಾರಿ ಹೋಗರು ಅನೇಕ ಜನ ಆ ಪ್ರಸಂಗವಾಗಿ ಅಲ್ಲಿಗೆ ಬರತಕ್ಕಂಥವ್ರಾಗ್ತಾರೆ. ಆ ಎತ್ತನ್ನು ನೋಡ್ತಾರೆ. ಎತ್ತನ್ನು ನೋಡಿದರೆ ನೋಡು, ಜನ್ಮಾಂತರದಲ್ಲಿ ಮಾಡಿದ ಪಾಪದ ಫಲವಾಗಿ ಈ ಥರದ ಒಂದು ದುಃಖವನ್ನೇ ಅನುಭವಿಸಬೇಕಾದಂಥ ಪ್ರಸಂಗ ಬಂತು. ಆದ್ದರಿಂದ ನಮ್ಮ ಪುಣ್ಯವನ್ನು ಇವನಿಗೆ ದಾರಿ ಎರೆಯೋಣ, ಈ ಎತ್ತಿನ ರೂಪದಲ್ಲಿರ್ತಕ್ಕಂಥ ಈ ಜೀವಕ್ಕೆ ನಮ್ಮ ಪುಣ್ಯವನ್ನು ಧಾರೆ ಎರೆದು ಅವನಿಗೆ ಒಳ್ಳೆಯದನ್ನು ಮಾಡೋಣ ಅಂತ ಅನೇಕ ಜನರು ಪುಣ್ಯವನ್ನು ಧಾರೆ ಎರೀತಾರೆ. ಆದರೂ ಕೂಡ ಅವನ ಒಂದು ಪ್ರಾರಬ್ಧವಶಾತು ಉಂಟಾಗಿರ್ತಕ್ಕಂಥ ಪಾಪಕರ್ಮದಿಂದ ಅವನಿಗೆ ಯಾವುದೇ ಅದರಿಂದ ಪ್ರಯೋಜನ ಅನ್ನತಕ್ಕಂಥದ್ದು ಆಗೋದಿಲ್ಲ. ತಕ್ಷಣದಲ್ಲಿ ಅದೇ ಮಾರ್ಗದಿಂದ ಒಬ್ಬ ವೇಶ್ಯಾಸ್ತ್ರೀ ಬರ್ತಾಳೆ. ಆ ವೇಶ್ಯಾಸ್ತ್ರೀ ಬಂದಾಗ ವೇಶ್ಯಾಸ್ತ್ರೀ ಏನು ಮಾಡ್ತಾಳೆ, ನಾನು ಕೂಡ ನನ್ನ ಪುಣ್ಯವನ್ನು ಹಂಚಿಕೊಡ್ತೇನೆ ಅಂತ ಹೇಳ್ತಾಳೆ. ಆ ಪುಣ್ಯವನ್ನು ಹಂಚಿಕೊಡ್ತೇನೆ ಅಂತ ಹೇಳ್ಬಿಟ್ಟು ತನ್ನ ಪುಣ್ಯವನ್ನೇ ತ್ಯಾಗ ಮಾಡ್ತಾಳೆ. ತ್ಯಾಗ ಮಾಡಿದ ಕ್ಷಣನೇ ಅವನು ಏನು ಮಾಡ್ತಾನೆ, ಮತ್ತೆ ಮೃತನಾಗ್ತಾನೆ. ಇವರೆಲ್ಲರೂ ಮಾಡಿರ್ತಕ್ಕಂಥ ಪುಣ್ಯದ ಒಂದು ಪ್ರಭಾವದಿಂದ ಅವನು ಮತ್ತೆ ಮರಣವನ್ನು ಹೊಂದಿ ಉತ್ತಮವಾಗಿರ್ತಕ್ಕಂಥ ಒಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟತಕ್ಕಂಥವನಾಗ್ತಾನೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ ಕ್ಷಣನೇ ಅವನಿಗೆ ಪೂರ್ವಜನ್ಮದ ಸ್ಮೃತಿ ಇರ್ತದೆ. ನಾನು ಹೀಗಾಗಿದ್ದೆ, ಅಪಚಾರವನ್ನು ಮಾಡಿದೆ, ಅನ್ಯಾಯದಿಂದ ಜೀವನ ಮಾಡಿದೆ, ಎತ್ತಾಗಿ ಹುಟ್ಟಿದೆ, ಎತ್ತಾಗಿ ಹುಟ್ಟಿಯೂ ಕೂಡ ಇಷ್ಟು ದುಃಖವನ್ನೇ ಅನುಭವಿಸಿದೆ, ನಂತರದಲ್ಲಿ ದಾರಿ ಹೋಕರು ಒಬ್ಬ ವೇಶಾಸ್ತ್ರಿ ಪುಣ್ಯವನ್ನು ನನಗೆ ಧಾರೆ ಹಿಡಿದುಕೊಟ್ಲು, ಆ ಪುಣ್ಯದಿಂದ ನಾನು ಇವತ್ತು ಮತ್ತೆ ಬ್ರಾಹ್ಮಣನಾಗಿ ವಿದ್ವಾಂಸ ಒಬ್ಬ ಉತ್ತಮನಾದ ಕುಲದಲ್ಲಿ ಹುಟ್ಟಿರ್ತಕ್ಕಂಥವನಾಗಿದ್ದೇನೆ ಅಂತ ಯೋಚನೆ ಮಾಡ್ತಾ ಇದ್ದ. ಅಂಥ ಒಂದು ಸಂದರ್ಭದಲ್ಲಿ ಅವನಿಗೆ ಯೋಚನೆ ಬಂತು, ನನಗೆ ಪುಣ್ಯವನ್ನು ಧಾರೆ ಎರೆದಿರತಕ್ಕಂಥ ಆ ವೇಶ್ಯಾಸ್ತ್ರೀಯ ಸಮೀಪಕ್ಕೆ ಹೋಗೋಣ, ಆಕೆ ಯಾವ ವಿಧವಾದ ಪುಣ್ಯವನ್ನು ನನಗೆ ಕೊಟ್ಲು, ಯಾವ ಪುಣ್ಯದಿಂದ ನಾನು ಆ ಒಂದು ಎತ್ತಿನ ಜನ್ಮವನ್ನು ನಿವೃತ್ತಿ ಹೊಂದಿ ಉತ್ತಮ ಲೋಕವನ್ನೇ ಪಡೆದಿರತಕ್ಕಂಥವನಾಗಿದ್ದೇನೆ ಅನ್ನುವಂಥ ವಿಚಾರವನ್ನು ಯೋಚನೆ ಮಾಡಿ ಆ ವೇಶ್ಯಾಸ್ತ್ರೀಯ ಸಮೀಪಕ್ಕೆ ಬರತಕ್ಕಂಥವನಾಗ್ತಾನೆ. ಆ ವೇಶ್ಯಾಸ್ತ್ರೀಯ ಸಮೀಪಕ್ಕೆ ಬಂದು ಅವಳನ್ನು ಪ್ರಶ್ನೆ ಮಾಡ್ತಾನೆ, ಅಲ್ಲ ನೀನು ಅವತ್ತು ನಾನು ಎತ್ತಿನ ರೂಪದಲ್ಲಿ ಬಿದ್ದಾಗ ಪುಣ್ಯವನ್ನು ಧಾರೆ ಎರೆದಿ, ನಾನೇನು ಜನ್ಮಾಂತರದ ವಿಚಾರಗಳನ್ನೆಲ್ಲ ನನಗೆ ನೆನಪಿನಲ್ಲಿ ಇರೋಣದ್ರಿಂದ ಬಂದು ಕೇಳ್ತಾ ಇದ್ದೇನೆ, ಯಾವ ಪುಣ್ಯವನ್ನು ನೀನು ಧಾರೆ ಎರೆದು ಕೊಟ್ಟಿ ನನಗೆ ಹಾಗೆ ಅಂತ ಕೇಳಿದ ಕ್ಷಣನೇ ಅವಾಗ ಆಕೆ ಹೇಳ್ತಾಳೆ, ನಾನೊಂದು ಗುರುಕುಲಕ್ಕೆ ಹೋಗಿದ್ದೆ, ಆ ಗುರುಕುಲದಲ್ಲಿ ಪಂಜರದಲ್ಲಿ ಒಂದು ಗಿಳಿ
ಏನೋ ಬಾಯಿಂದ ಕೆಲವು ವಿಚಾರಗಳನ್ನು ಹೇಳ್ತಾ ಇತ್ತು, ಅದನ್ನು ಕೇಳಿ ನನಗೆ ಪುಣ್ಯ ಬಂದಿತ್ತು, ಆ ಪುಣ್ಯ ಬಂದದ್ದನ್ನು ನಿಮಗೆ ನಾನು ಧಾರೆ ಎರೆದು ಕೊಟ್ಟೆ ಅಂತ ಅವಳು ಹೇಳ್ತಾಳೆ. ಹಾಗಾದರೆ ಗಿಳಿಯನ್ನು ಕುರಿತು ಕೇಳೋಣ ಅಂತ ಆ ಗಿಳಿಯ ಸಮೀಪಕ್ಕೆ ಹೋಗ್ತಾನೆ. ಗಿಳಿಯ ಸಮೀಪಕ್ಕೆ ಹೋದಾಗ ಗಿಳಿಯನ್ನು ಕೇಳ್ತಾನೆ, ಅಪ್ಪ ನೀನು ಯಾರು, ನೀನು ಪಂಜರದಲ್ಲಿ ಕುಳಿತು ಏನು ಹೇಳಿದಿ, ಅದನ್ನು ಆ ವೇಷಾಸ್ತ್ರೀ ಯಾವುದು ಕೇಳಿದ್ಲು, ಆ ಪುಣ್ಯ ಅದು ಹೇಗೆ ಬಂತು, ಇದೆಲ್ಲ ವಿಚಾರಗಳನ್ನು ತಿಳಿಸು. ಅವಾಗ ಗಿಳಿಯ ರೂಪದಲ್ಲಿರತಕ್ಕಂಥ ವ್ಯಕ್ತಿ ಹೇಳ್ತಾನೆ, ನಾನು ಒಬ್ಬ ಉತ್ತಮನಾದ ವಿದ್ವಾಂಸ, ಶ್ರೇಷ್ಠವಾದ ಪಾಂಡಿತ್ಯ ಪೂರ್ಣತೆ ನನಗಿತ್ತು, ಇಂಥ ಸಂದರ್ಭದಲ್ಲಿ ನನ್ನ ವಿದ್ಯೆಯನ್ನು ಪರರಿಗೆ ಧಾರೆ ಇರಲಿಲ್ಲ, ನನ್ನೊಳಗೇ ನಾನು ಇಟ್ಕೊಂಡು ಕೂತ್ಕೊಂಡಿದ್ದೆ, ಆದ್ದರಿಂದ ಇವನು ಇನ್ನೊಬ್ಬರಿಗೆ ಉಪಕಾರ ಮಾಡಲಿಲ್ಲ ಅಂತ ನನ್ನ ಮರಣದ ನಂತರದಲ್ಲಿ ನಾನು ಮತ್ತೆ ಗಿಳಿಯಾಗಿ ಹುಟ್ಟಿದೆ. ಗಿಳಿಯಾಗಿ ಹುಟ್ಟಿದ ಕ್ಷಣವೇ ಆ ಗುರುಕುಲದ ವಿದ್ಯಾರ್ಥಿಗಳು ನನ್ನನ್ನು ಕರೆದುಕೊಂಡು ಹೋಗಿ ಪಂಜರದಲ್ಲಿ ಇಟ್ಟಿದ್ದರು. ಪಂಜರದಲ್ಲಿಟ್ಟು ಪ್ರತಿನಿತ್ಯದಲ್ಲೂ ಕೂಡ ಭಗವದ್ಗೀತೆಯ ಪಾರಾಯಣವನ್ನು ಮಾಡ್ತಾಯಿದ್ರು. ಅವರು ಪಾರಾಯಣ ಮಾಡಿದ್ದನ್ನು ಕೇಳಿ 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 ನನಗೂ ಕೂಡ ಬರತಕ್ಕಂಥದ್ದಾಯಿತು. ಅದು ಒಂದು ಅಧ್ಯಾಯ ಮಾತ್ರ ಬಂತು ನನಗೆ, ಪ್ರಥಮಾಧ್ಯಾಯವನ್ನು ಮಾತ್ರ ನಾನು ಕಲಿತಿದ್ದೆ, ಕಲಿತಿದ್ದನ್ನು ಪ್ರತಿನಿತ್ಯದಲ್ಲೂ ನಾನು ಹೇಳ್ತಾ ಇದ್ದೆ. ಈ ಗಿಳಿಯನ್ನು ಒಂದು ದಿವಸ ಈ ವೇಷಾಸ್ತ್ರಿ ಕೊಂಡುಕೊಂಡು ಹೋದಳು. ಕೊಂಡುಕೊಂಡು ಹೋದ ಕಾರಣದಿಂದ ಅದನ್ನು ಮನೆಯಲ್ಲಿಟ್ಟಾಗ ಪ್ರತಿನಿತ್ಯದಲ್ಲೂ ಭಗವದ್ಗೀತೆಯ ಒಂದನೇ ಅಧ್ಯಾಯವನ್ನು ಹೇಳಿ ಅಭ್ಯಾಸವಿತ್ತಾದ್ದರಿಂದ ಅದನ್ನು ನಾನು ಹೇಳಿದೆ. ಹೇಳಿದ್ದನ್ನು ಇವಳು ಕೇಳಿದಳು. ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನು ಕೇಳಿದ ಪುಣ್ಯದಿಂದ ವಿಶೇಷವಾಗಿ ಇಷ್ಟು ಪುಣ್ಯಪ್ರಾಪ್ತಿಯಾಗಿತ್ತು ಅಂತ ಆ ಗಿಳಿ ಹೇಳ್ತಾನೆ. ತಕ್ಷಣದಲ್ಲೇ ಬಂದು ಯೋಚನೆ ಮಾಡಿದ, ಭಗವದ್ಗೀತೆ ಯಾರೋ ಪಾರಾಯಣ ಮಾಡಿದ್ದನ್ನೇ ಯಾವುದೋ ಒಬ್ಬ ದುಷ್ಟಸ್ತ್ರೀ ಕೇಳಿದ್ರಿಂದಲೇ ಪುಣ್ಯಪ್ರಾಪ್ತಿಯಾಗಿ ಒಂದು ಎತ್ತಿನ ಜನ್ಮವನ್ನೇ ನಿವೃತ್ತಿಯಾಗಷ್ಟು ಸಾಮರ್ಥ್ಯ ಅದಕ್ಕಿದೆ ಅಂತ ಅನ್ನೋದಾದರೆ ಮನುಷ್ಯರಾಗಿ ಹುಟ್ಟಿದಂತಹ ನಾವುಗಳು ಭಗವದ್ಗೀತೆಯ ಮೊದಲನೇ ಅಧ್ಯಾಯವನ್ನೇ ಶ್ರವಣ ಮಾಡೋದಾಗಲಿ, ಪಾರಾಯಣ ಮಾಡೋದಾಗಲಿ, ಪಾಠ ಪ್ರವಚನಗಳನ್ನು ಮಾಡೋದಾಗಲಿ, ಇದರಿಂದ ಎಷ್ಟು ಪುಣ್ಯ ಸಿಗಲಿಕ್ಕಿಲ್ಲ ನಮಗೆ ಅನ್ನುವಂಥದ್ದನ್ನೇ ಆ ಯಾವ ಮಹಾಲಕ್ಷ್ಮೀ ದೇವಿಯನ್ನು ಕುರಿತು ಭಗವಂತ ತಿಳಿಸುವುದರ ಮೂಲಕ ಸಕಲ ವಿಧವಾದ ಪಾಪಗಳನ್ನು ಪರಿಹಾರ ಮಾಡಿ ನರಕಾದ್ಯನರ್ಥಗಳನ್ನು ದೂರ ಮಾಡತಕ್ಕಂಥ ಶಕ್ತಿ ವಿಶೇಷವಾಗಿ ಪ್ರಥಮಾಧ್ಯಾಯಕ್ಕಿದೆ ಅಂತ ಪ್ರಥಮಾಧ್ಯಾಯವನ್ನೇ ಪಾರಾಯಣ ಮಾಡಬೇಕು ಎಂಬುದಾಗಿ ತಿಳಿಸುತ್ತಾ ಪ್ರಥಮಾಧ್ಯಾಯದ ಒಂದು ಮಹತ್ವವನ್ನೇ ತಿಳಿಸತಕ್ಕಂಥವರಾಗಿದ್ದಾರೆ. ಈ ರೀತಿಯಾಗಿ ಪ್ರಥಮಾಧ್ಯಾಯದ ಪ್ರಾರಂಭದ ಮೊದಲು ಕೆಲವು ಅಂಶಗಳನ್ನು ನಾವು ತಿಳ್ಕೊಳ್ಬೇಕು. ಏನು ಅಂತಂದರೆ, ಒಂದು ದಿವಸ ಕೌರವರ ಪಾಂಡವರ ಯುದ್ಧ ಪ್ರಾರಂಭವಾಗಿದೆ. ವೇದವ್ಯಾಸರು ಬಂದು ಧೃತರಾಷ್ಟ್ರನನ್ನು ಕೇಳ್ತಾನೆ, ಅಲ್ಲ ನೀನು ಅಂಧನಾಗಿದ್ದಿ, ನಿನಗೇನೂ ಗೊತ್ತಾಗ್ತಾ ಇಲ್ಲ, ನಿನ್ನ ಮಕ್ಕಳು ಮತ್ತು ಪಾಂಡವರು ಯುದ್ಧ ಮಾಡತಕ್ಕಂಥದ್ದನ್ನು ಕಣ್ಣಿಂದ ನೋಡ್ಲಿಕ್ಕೋಸ್ಕರ ನಿಂಗೊಂದು ದಿವ್ಯ ದೃಷ್ಟಿಯನ್ನು ಕೊಡ್ತೇನೆ, ಯುದ್ಧವನ್ನೆಲ್ಲ ನೋಡು ನೀನು ಹಾಗೆ ಅಂತ ವ್ಯಾಸರು ಹೇಳ್ತಾರೆ. ಅಂದರೆ ಅದನ್ನು ಕಣ್ಣಿಂದ ನೋಡೋಣದ್ರಿಂದಲಾದರೂ ಇವನಿಗೆ ವೈರಾಗ್ಯ ಬಂದು ಮಕ್ಕಳ ಜೊತೆಗೆ ಯುದ್ಧ ಬೇಡ ಅಂತ ಹೇಳ್ತಾರೇನೋ ಅಂತ ವ್ಯಾಸರ ಯೋಚನೆ. ಆದರೆ ಧೃತರಾಷ್ಟ್ರ ಹಾಗೆ ಹೇಳಲಿಲ್ಲ, ಇಲ್ಲ ಇಲ್ಲ ನಾನು ಕಣ್ಣಿಂದ ಯುದ್ಧವನ್ನೇ ನೋಡಲಾರೆ, ಬಟ್ ಯುದ್ಧದಲ್ಲಿ ನಡೆದಿರತಕ್ಕಂಥ ವಿಚಾರ ಏನಿದೆ ಅದನ್ನು ನನಗೆ ಅರ್ಥ ಆಗಬೇಕು, ಅದು ಕೇಳ್ಕೊಳ್ತೀನಿ, ಯಾರ ಕಡೆಯಿಂದಲಾದರೂ ನೀನು ಹೇಳಿಸು ಹಾಗೆ ಅಂದ ಕ್ಷಣವೇ ಆ ಸಂಜಯ ಅನ್ನತಕ್ಕಂಥ ಅವನನ್ನು ಕರೆದು ವಿಶೇಷವಾಗಿ ದಿವ್ಯ ಚಕ್ಷುಸ್ಸನ್ನು ಕೊಡ್ತಾನೆ. ನೀನು ಇಲ್ಲೇ ಇದ್ದು ಯುದ್ಧದಲ್ಲಿ ಯಾರ್ಯಾರು ಏನೇನು ಮಾಡ್ತಾರೆ, ಎಷ್ಟನೇವರಾಗಿ ಬರ್ತಾರೆ, ಯಾವ ಅಸ್ತ್ರದಿಂದ ಯಾರನ್ನು ಹೊಡಿತಾರೆ, ಎಲ್ಲ ವಿಚಾರಗಳನ್ನು ಕೂಡ ನೀನು ಧೃತರಾಷ್ಟ್ರನಿಗೆ ತಿಳಿಸ್ಬೋದು, ಅಂಥದ್ದೊಂದು ಶಕ್ತಿ ಕೊಡ್ತೀನಿ ಎಂಬುದಾಗಿ ಸಂಜಯನಿಗೆ ಹೇಳಿ ಸಂಜಯ ಇದ್ದಲ್ಲಿಂದಲೇ ಯುದ್ಧರಂಗವನ್ನು ನೋಡುವುದರ ಮೂಲಕ ಆ ಧೃತರಾಷ್ಟ್ರನಿಗೆ ಉಪದೇಶ ಮಾಡತಕ್ಕಂಥ ಕ್ರಮವನ್ನೇ ವ್ಯಾಸರು ಅನುಗ್ರಹಿಸ್ತಾರೆ. ಹೀಗೆ ಧೃತರಾಷ್ಟ್ರ ಮತ್ತು ಸಂಜಯ ಸಂವಾದಾತ್ಮಕವಾಗಿ ಆ ಭಗವದ್ಗೀತೆಯ ಪ್ರಥಮಾಧ್ಯಾಯ ಅನ್ನತಕ್ಕಂಥದ್ದು ಪ್ರಾರಂಭವಾಗ್ತದೆ. ಪ್ರಥಮಾಧ್ಯಾಯದ ಪ್ರಾರಂಭದಲ್ಲೇ ಧೃತರಾಷ್ಟ್ರ ಒಂದು ಪ್ರಶ್ನೆ ಮಾಡ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಾಮಕ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಆ ಪ್ರಶ್ನೆ ನೋಡ್ರಿ ಆಗಿದೆ. ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಕಲಿತಿರತಕ್ಕಂತಹ ಪಾಂಡವರು ಮತ್ತು ನಮ್ಮವರು, ನಮ್ಮವರು ಅನ್ನುವ ಅಭಿಮಾನದ ಸಂಕೇತ ಅಂದರೆ ದುರ್ಯೋಧನಾದಿಗಳನ್ನೇ ನಮ್ಮವರು ಅಂತ ಹೇಳ್ತಾನೆ. ಯದ್ಯಪಿ ಸ್ವತಃ ಒಡಹುಟ್ಟಿದ ತಮ್ಮನ ಮಕ್ಕಳಾದರೂ ಕೂಡ ಅವರನ್ನು ತಮ್ಮವರು ಅನ್ನೋದಲ್ಲೇ ಮಾಮಕಾಹ ನಮ್ಮವರಾದ ದುರ್ಯೋಧನಾದಿಗಳು ಪಾಂಡವಾಶ್ಚೈವ ಪಾಂಡವರು ಕಿಮ ಕುರುವತ ಸಂಜಯ ಆ ಯುದ್ಧರಂಗದಲ್ಲಿ ಏನು ಮಾಡಿದರು ಇದ್ರ ಬಗ್ಗೆ ನನಗೆ ಚೆನ್ನಾಗಿ ತಿಳಿಸಕ್ಕಂಥವನಾಗು ಹಾಗೆ ಅಂತಂದಾಗ, ಪಶ್ಯೈತಾಂ ಪಾಂಡುಪುತ್ರಾಣ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ
ಅತ್ರ ಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಶ್ಚ ಮಹಾರಥಾಃ. ಪ್ರಿಯ ಆಚಾರ್ಯರೇ, ವಿಶೇಷವಾಗಿ ದ್ರುಪದರಾಜನ ಮಗನಾಗಿರ್ತಕ್ಕಂಥ ದುಷ್ಟದ್ಯುಮ್ನ, ಅವನು ಸೇನಾಧಿಪತಿ, ಅವನಿಂದ ಏರ್ಪಾಟಾಗಿರತಕ್ಕಂತಹ ಪಾಂಡವರ ಸೈನ್ಯವನ್ನು ನೋಡು. ಅತ್ರ ಶೂರ ಮಹೇಶ್ವಾಸಾಃ ಭೀಮಾರ್ಜುನ ಸಮಾಯುಧಿ ಯುಧಾನಃ ವಿರಾಟಶ್ಚ ದ್ರುಪದಶ್ಚ ಮಹಾರಥಾಃ. ಈ ಯುದ್ಧರಂಗದಲ್ಲಿ ಭೀಮಾರ್ಜುನರಿಗೆ ಸಮಾನರಾಗಿರ್ತಕ್ಕಂತಹ ಮಹಾ ಧನುರ್ಧಾರಿಗಳು, ಮಹಾರಥಿಕರು ಎಂಬುದಾಗಿ ಪ್ರಸಿದ್ಧರಾಗಿರತಕ್ಕಂತಹ ಯೋಧರ ವಿಚಾರಗಳನ್ನೆಲ್ಲವನ್ನು ಕೂಡ ನಿಮಗೆ ತಿಳಿಸ್ತೇನೆ ನೋಡು. ವಿಶೇಷವಾಗಿ ಯುಧಾನ, ವಿರಾಟ, ದ್ರುಪದ ಇವರೆಲ್ಲರೂ ಕೂಡ ಮಹಾರಥಿಕರು ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥವರಾಗಿದ್ದಾರೆ. ಮಹಾರಥಿಕರು ಅಂದರೆ ವ್ಯಾಖ್ಯಾನ ನಮಗೆ ಅದರ ವಿವರಣೆ ಕೊಡುತ್ತದೆ. ಏಕೋದಶ ಸಹಸ್ರಾಣ ಯೋಧಯೋಧ್ಯ ಸಧನ್ವಿನಾಂ ಶಸ್ತ್ರಶಾಸ್ತ್ರ ಪ್ರವೀಣಶ್ಚ ಮಹಾರಥ ಇತಿ ಸ್ಮೃತಃ. ಏಕೋ ದಶಸಹಸ್ರಾಣ, ಯಾರು ಒಬ್ಬ ವ್ಯಕ್ತಿ ಒಂದು 10,000 ಜನರು ಒಳ್ಳೆ ಧನ್ವಿಗಳನ್ನೇ ಅಂದರೆ ಯುದ್ಧಶೂರರಾಗಿರ್ತಕ್ಕಂತಹ ಅಸ್ತ್ರಶಸ್ತ್ರ ಪ್ರವೀಣರಾಗಿರ್ತಕ್ಕಂತಹ ಎಲ್ಲರನ್ನು ಕೂಡ ಒಬ್ಬ ವ್ಯಕ್ತಿ ಏಕಕಾಲಕ್ಕೆ ಮಥಿಸಬಲ್ಲನೋ, ನಾಶ ಮಾಡಬಲ್ಲನೋ, ಅವನನ್ನೇ ಮಹಾರಥಿಕರು ಅಂತ ಕರೀತಕ್ಕಂಥವರಾಗಿದ್ದಾರೆ. ಅಂತಹ ಮಹಾರಥಿಕರು ಯುಧಾನ, ವಿರಾಟ, ದ್ರುಪದ ಇಂಥವರು ಕೂಡ ಇಲ್ಲಿರ್ತಕ್ಕಂಥವರಾಗಿದ್ದಾರೆ. ದುಷ್ಟಕೇತುಶ್ಚೇತಿ ಕಾನಃ ಕಾಶೀರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿ ಭೋಜಶ್ಚ ಸೈಭ್ಯಶ್ಚ ನರಪುಂಗವ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೋಚಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವೇವ ಮಹಾರಥಾಃ. ಎಲ್ಲ ಮಹಾರಥಿಕರ ಒಂದು ದೊಡ್ಡ ಪಟ್ಟಿಯನ್ನೇ ಕೊಡ್ತಕ್ಕಂಥವರಾಗಿದ್ದಾರೆ. ದುಷ್ಟಕೇತು, ಚೇತಿಕಾನ, ಕಾಶೀರಾಜ, ಪುರುಜಿತು, ಕುಂತಿ, ಭೋಜ, ಶೈಭ್ಯ ಮತ್ತು ಯುಧಾಮನ್ಯು, ಉತ್ತಮೋಜ, ಅಭಿಮನ್ಯು, ದ್ರೌಪದಿ 5 ಮಕ್ಕಳುಗಳು ಇವರೆಲ್ಲರೂ ಕೂಡ ಪಾಂಡವರ ಸೈನ್ಯದಲ್ಲಿ ಅತ್ಯಂತ ಪ್ರಬಲರಾಗಿ ಅಲ್ಲಿರ್ತಕ್ಕಂಥವರಾಗಿದ್ದಾರೆ. ಇನ್ನು ನಮ್ಮ ಸೈನ್ಯದ ಬಗ್ಗೆ ತಿಳಿಸ್ತೇನೆ ಕೇಳು. ಅಸ್ಮಾಕಂದು ವಿಶಿಷ್ಟಾಯೇ ತಾನ್ ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನ್ ಬ್ರವೀಮಿ. ನಾನು ನನ್ನಲ್ಲಿ ಯಾರು ನಾಯಕರು, ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಅಂಬುದನ್ನು ಕೂಡ ನಾನು ತಿಳಿಸ್ತಕ್ಕಂಥವನಾಗ್ತೇನೆ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದ. ಆದ್ದರಿಂದ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯ ಅಶ್ವತ್ಥಾಮ ವಿಕರ್ಣಶ್ಚ ಸೋಮದತ್ತಸ್ತತ ಇವಚ ಅನ್ಯೇ ಚ ಬಹವಶೂರಾಃ ಮದರ್ಥೇ ತ್ಯಕ್ತ ಜೀವಿತಾಃ ನಾನಾ ಶಸ್ತ್ರ ಪ್ರಹರಣಾ ಸರ್ವೇ ಯುದ್ಧ ವಿಶಾರದಾಃ. ದುರ್ಯೋಧನ ಹೇಳ್ತಾ ಇದ್ದಾನೆ ಭೀಷ್ಮಾಚಾರ್ಯರನ್ನ ಕುರಿತು, ಸ್ವಾಮಿ ನಮ್ಮ ಸೈನ್ಯದಲ್ಲಿ ಯಾರ್ಯಾರಿದ್ದಾರೆ ಎಂಬುದು ಹೇಳ್ತೇನೆ ಕೇಳಿ. ಭವಾನ್ ಭೀಷ್ಮಶ್ಚ, ಯುದ್ಧದಲ್ಲಿ ಒಳ್ಳೆ ಜಯಶೀಲರಾಗಿರ್ತಕ್ಕಂಥ ನೀನು, ಭೀಷ್ಮಾಚಾರ್ಯರು, ಕರ್ಣ, ಕೃಪಾ, ಅಶ್ವತ್ಥಾಮ ಮತ್ತು ವಿಕರ್ಣ, ಸೋಮದತ್ತನ ಮಗನಾಗಿರ್ತಕ್ಕಂಥ ಭೂರಿಸ್ರವ, ಅದೇ ರೀತಿ ನನಗೋಸ್ಕರ ಪ್ರಾಣವನ್ನೇ ಪರಿತ್ಯಾಗ ಮಾಡಲಿಕ್ಕೆ ಬಂದಿರತಕ್ಕಂಥ ನಾನಾ ಶಸ್ತ್ರಾಸ್ತ್ರ ನಿಪುಣರಾಗಿರ್ತಕ್ಕಂಥ ಅನೇಕ ರಾಜರುಗಳೆಲ್ಲರೂ ಕೂಡ ಇಲ್ಲಿ ನನ್ನ ಸೈನ್ಯದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ. ಅಷ್ಟೇ ಅಲ್ಲ, ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವೇವ ಹಿ ತಸ್ಯ ಸಂಜನೆಯನ್ನರ್ಷನ್ ಕುರುರ್ದ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಕಂ ದದ್ಮೌ ಪ್ರತಾಪವಾನ್. ಆದ್ದರಿಂದ ಈ ಯಾವ ಭೀಷ್ಮನಿಂದ ರಕ್ಷಿತವಾಗಿರ್ತಕ್ಕಂಥ ನಮ್ಮ ಸೈನ್ಯ ಜಯಿಸುವುದರಲ್ಲಿ ವಿಶೇಷವಾಗಿ ಅದು ಅಯನೇಷು ಚ ಸರ್ವೇಷು ಎಲ್ಲ ಕೋಣಗಳಲ್ಲೂ ಕೂಡ ಈ ಯಾವ ಪಾಂಡವರ ಒಂದು ಸೈನ್ಯ ಒಳ್ಳೆಯ ಸಮರ್ಥವಾಗಿರ್ತಕ್ಕಂಥದ್ದಾಗಿದೆ. ಆದ್ದರಿಂದ ಏನಾದರೂ ಮಾಡಿ ಭೀಷ್ಮನಿಗೆ ಅನ್ಯಾಯವಾಗಬಾರ್ದು, ಭೀಷ್ಮನ ರಕ್ಷಣೆಗೋಸ್ಕರ ನೀವೆಲ್ಲರೂ ಕೂಡ ಒಂದು ಕಡೆಗೆ ಇರ್ರಿ ಎಂಬುದಾಗಿ ಹೇಳಿದ ಕ್ಷಣನೇ ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ಯಾವ ಭೀಷ್ಮಾಚಾರ್ಯರು ತನ್ನ ಒಂದು ಸೈನ್ಯಕ್ಕೆ ವಿಶಿಷ್ಟವಾಗಿರತಕ್ಕಂಥ ಒಂದು ಬಲವನ್ನೇ ತುಂಬಬೇಕು. ತಸ್ಯ ಸಂಜಯನ್ ಹರ್ಷನ್ ಕುರುರುದ್ಧ ಪಿತಾಮಹ, ಕುರುರುದ್ಧರಾಗಿರ್ತಕ್ಕಂಥ ಪಿತಾಮಹರಾಗಿರ್ತಕ್ಕಂಥ ಭೀಷ್ಮರಿಗೆ ಮತ್ತು ಎಲ್ಲರಿಗೂ ಕೂಡ ಇದನ್ನು ವಿಶೇಷವಾಗಿ ಒಂದು ಸಾಮರ್ಥ್ಯವನ್ನೇ ಉಂಟು ಮಾಡಬೇಕು ಅನ್ನತಕ್ಕಂಥ ರೀತಿಯಲ್ಲಿ ವಿಶೇಷವಾಗಿ ಭೀಷ್ಮಾಚಾರ್ಯರು ಶಂಖನಾದವನ್ನೇ ಮಾಡತಕ್ಕಂಥವರಾಗ್ತಾರೆ. ಅನಂತರದಲ್ಲಿ ಅನೇಕ ಶಂಖಗಳು, ಬೇರಿನಾದಗಳು ಎಲ್ಲವೂ ಕೂಡ ಜೋರಾಗಿ ನಡೀಲಿಕ್ಕೆ ಪ್ರಾರಂಭವಾಗತಕ್ಕಂಥದ್ದಾಗಿದೆ.
ಆವಾಗ ತದಶ್ವೇತಮಯೈರ್ಯುಕ್ತೆ ಮಾತಿಸ್ಯಂದನೇ ಸ್ಥಿತೌ ಮಾಂಧವ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದತ್ಮತುಹು. ಅನಂತರದಲ್ಲಿ ಶ್ವೇತಾಶ್ವಯುಕ್ತವಾಗಿರ್ತಕ್ಕಂಥ ದಿವ್ಯರಥದಲ್ಲಿ ಆರೂಢರಾಗಿರ್ತಕ್ಕಂಥ ಕೃಷ್ಣಾರ್ಜುನರು ಅದ್ಭುತವಾಗಿ ಪಾಂಚಜನ್ಯ ದೇವದತ್ತ ಅನ್ನತಕ್ಕಂಥ ಶಂಖವನ್ನೇ ಊತಕ್ಕಂಥವರಾಗ್ತಾರೆ. ಅವಾಗ ಪಾಂಚಜನ್ಯಂ ಋಷಿಕೇಶ ದೇವದತ್ತಂ ಧನಂಜಯ ಪೌಂಡ್ರಂ ದದ್ಮೌ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಯಾರ್ಯಾರು ಯಾವ್ಯಾವ ಶಂಖವನ್ನೇ ಊದಿದರು ಎಂಬುದಾಗಿ ಅಲ್ಲಿ ನಮಗೆ ವಿಶೇಷವಾಗಿ ವಿವರಣೆಯನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಅದರಲ್ಲಿ ವೃಕೋದರ ಅಂತ ಭೀಮಸೇನ ದೇವರ ಹೆಸರನ್ನು ಹೇಳಿದರು. ಅಂದರೆ ತೀಕ್ಷ್ಣಶ್ಚೈವ ಪ್ರಚಂಡಶ್ಚ ವೃಕೋ ನಾಮಾವಲೋಮತಃ ಸಪಾಂಡವಶ್ಚ ಜಠರೆ ತೇನ ಭೀಮೋ ವೃಕೋದರೇ ಎಂಬುದಾಗಿ ಒಂದು ಪ್ರಮಾಣ ವಚನ ಇದೆ. ಈ ವಚನಾನುಸಾರವಾಗಿ ವೃಕ ಅನ್ನತಕ್ಕಂಥ ಒಂದು ಅಗ್ನಿ ವಿಶೇಷವಾಗಿ ಭೀಮಸೇನ ದೇವರ ಉದರದಲ್ಲಿ ಇತ್ತಂತ. ಆದ್ದರಿಂದ ವೃಕನಾಮಕ ಅಗ್ನಿಯಿಂದ ಸಹಿತವಾಗಿರತಕ್ಕಂಥದ್ದು ಉದರ ಅನ್ನುವ ಅರ್ಥದಲ್ಲಿ ವಿಶೇಷವಾಗಿ ವೃಕೋದರ ವೃಕೋದರ ಎಂಬುದಾಗಿ ಕರೆತಕ್ಕಂಥವರಾಗಿದ್ದಾರೆ. ಇಡೀ ಜಗತ್ತನ್ನೇ ನುಂಗಿ ಹಾಕುವ ಸಾಮರ್ಥ್ಯ ಉಳ್ಳತಕ್ಕಂಥದ್ದು ಭೀಮಸೇನ ದೇವರಲ್ಲಿ ವೃಕೋದರ ಎಂಬುದಾಗಿ ಆ ವೃಕ ಅನ್ನತಕ್ಕಂಥ ಅಗ್ನಿ ಇರೋಣದ್ರಿಂದ ವೃಕೋದರ ಅನ್ನತಕ್ಕಂಥ ಹೆಸರನ್ನೇ ಪಡೆದಿರತಕ್ಕಂಥವರಾಗಿದ್ದರು. ಅಂಥ ಭೀಮಸೇನ ದೇವರು ಪೌಂಡ್ರ ಎಂಬುದಾದ ಒಂದು ಶಂಖವನ್ನೇ ಊತಕ್ಕಂಥವರಾಗ್ತಾರೆ. ಯುಧಿಷ್ಠರಾಜ ಅನಂತ ವಿಜಯ ಅನ್ನತಕ್ಕಂಥ ಶಂಖವನ್ನೇ, ನಕುಲ ಸಹದೇವರು ಶುಘೋಷ ಮಣಿಪುಷ್ಪ ಅನ್ನತಕ್ಕಂಥ ಶಂಖನಾದವನ್ನೇ ವಿಶೇಷವಾಗಿ ಮಾಡತಕ್ಕಂಥವರಾದರು. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಏನದು ಅಂತಂದರೆ ದೃಪದೋ ದ್ರೌಪದೇಯಾಶ್ಚ ಸರ್ವಶ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾಂದದ್ಮು ಪೃಥಕ್ ಪೃಥಕ್. ಅನಂತರದಲ್ಲಿ ಅನೇಕರು ತಮ್ಮ ತಮ್ಮ ಶಂಖಗಳನ್ನು ಊತ್ತಾರೆ. ಕಾಶ್ಯ, ಶಿಖಂಡಿ, ದುಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ, ಅಪರಾಜಿತ, ದೃಪದ ಮತ್ತು ತತ್ಪುತ್ರರು, ದೌಹಿತ್ರರು, ಅಭಿಮನ್ಯುಗಳು ಎಲ್ಲರೂ ಪ್ರತ್ಯೇಕವಾಗಿರ್ತಕ್ಕಂಥ ಶಂಖವನ್ನೇ ಊದಲಿಕ್ಕೆ ಪ್ರಾರಂಭ ಮಾಡತಕ್ಕಂಥವರಾಗ್ತಾರೆ. ಅದಾದ ನಂತರದಲ್ಲಿ ವಿಶೇಷವಾಗಿ ಶ್ರೀಕೃಷ್ಣನ ತತ್ವೋಪದೇಶವನ್ನು ಈಗ ಅರ್ಜುನನಿಗೆ ಮಾಡಬೇಕು. ಅರ್ಜುನನಿಗೆ ಮಾಡಲಿಕ್ಕೋಸ್ಕರ ಒಂದು ಪ್ರಸಕ್ತಿಯನ್ನೇ ತರೋದಕ್ಕೋಸ್ಕರ ಈ ಸಂದರ್ಭದಲ್ಲಿ ಒಂದು ದುರ್ಯೋಧನನ ವ್ಯಾಪಾರವನ್ನೇ, ಉಭಯ ಸೇನೆಗಳ ವ್ಯಾಪಾರಗಳನ್ನು ಕೂಡ ಆ ಸಂದರ್ಭದಲ್ಲಿ ತಿಳಿಸ್ತಕ್ಕಂಥವರಾಗ್ತಾರೆ. ಆವಾಗ ಆ ಕೃಷ್ಣನನ್ನು ಕುರಿತು ಹೇಳ್ತಕ್ಕಂಥ ಮಾತು ಏನದಪ್ಪ ಅಂತಂದರೆ, ಅಥ ವ್ಯವಸ್ಥಿತಾನ್ ದೃಷ್ಟ ಧಾರ್ತರಾಷ್ಟ್ರಾನ್ ಕಪಿ ಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ. ಅವಾಗ ಎಲ್ಲರನ್ನು ನೋಡಿದ, ಎಲ್ಲರನ್ನು ನೋಡಿ ಯುದ್ಧಕ್ಕೆ ಸಿದ್ಧನಾಗ್ತಕ್ಕಂಥವನಾಗ್ತಾನೆ. ಯುದ್ಧಕ್ಕೆ ಸಿದ್ಧನಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಅರ್ಜುನ ಕೃಷ್ಣನನ್ನು ಕುರಿತು ಮಾತನಾಡಿದ. ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನೇ ಆ ದುರ್ಯೋಧನ ಒಂದು ಮಾತನ್ನು ಹೇಳ್ತಾ ಇದ್ದಾನೆ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಇದು ಮಹಾಭಾರತದಲ್ಲಿ ಅದ್ಭುತವಾದ ಸಂದೇಶವನ್ನು ಕೊಡುವುದರ ಮೂಲಕ ಭೀಮಸೇನ ದೇವರ ವ್ಯಕ್ತಿತ್ವವನ್ನು ಸಾರತಕ್ಕಂಥ ಶ್ಲೋಕ ಇದು. ಏನದು ಅಂದರೆ, ಇಷ್ಟು ದೊಡ್ಡ ಸೈನ್ಯ, ಸಹಸ್ರಾರು ಸೈನಿಕರು, ಪದಾತಿಗಳು, ಮತ್ತು ರಥದಲ್ಲಿ ಓಡಾಡೋರು, ಗಜವಾಹಕರು, ಅಶ್ವವಾಹಕರು ಇವರೆಲ್ಲರೂ ಇದ್ರೂ ಕೂಡ ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ಭೀಷ್ಮನಿಂದ ರಕ್ಷಿತವಾಗಿದ್ದರೂ ಕೂಡ, ಇಷ್ಟು ಸೈನ್ಯ ಪೂರ್ಣವಾಗಿದ್ದರೂ ಕೂಡ ನಮ್ಮ ಸೈನ್ಯ ಅಪರ್ಯಾಪ್ತವಾಗಿದೆ. ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಆದರೆ ಭೀಮಸೇನ ದೇವರಿಂದ ರಕ್ಷಿತವಾಗಿರತಕ್ಕಂಥ ಈ ಸೈನ್ಯ ಮಾತ್ರ ಪರ್ಯಾಪ್ತ, ಪರಿಪೂರ್ಣವಾಗಿದೆ ಅನ್ನತಕ್ಕಂಥ ಮಾತನ್ನೇ ಅಲ್ಲಿ ದುರ್ಯೋಧನ ಹೇಳಿದ್ದನ್ನು ಕೂಡ ಈ ಸಂದರ್ಭದಲ್ಲಿ ನಾವು ನೆನಪಿಸಿಕೊಳ್ಬೇಕು. ಅಂದರೆ ಅಷ್ಟು ಸೈನ್ಯದ ಮಹತ್ವವು ಇದ್ದರೂ ಕೂಡ, ಅಂದರೆ ದುರ್ಯೋಧನಾದಿಗಳು ಅಪರ್ಯಾಪ್ತವಾದ ಸೈನ್ಯ ಉಳ್ಳವರಾಗಿದ್ದರೂ ಕೂಡ, ಅದೆಲ್ಲವೂ ಅರ್ಜುನ ಕಣ್ಣಿಂದ ನೋಡಿದರೂ ಕೂಡ ಅಸ್ತ್ರಶಸ್ತ್ರವನ್ನು ಎತ್ತಿಕೊಂಡು ಭಗವಂತನನ್ನು ಕುರಿತು ಮಾತನಾಡ್ತಾನೆ. ಋಷಿಕೇಶಂ ಋಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಕೃಷ್ಣನನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ಋಷಿಕೇಶ ಅಂತ ಅಲ್ಲಿ ಕೃಷ್ಣನನ್ನ ಹೆಸರು ಬಂತು. ಋಷಿಕ ಅಂದರೆ ಇಂದ್ರಿಯಗಳು, ಅವುಗಳಿಗೆ ಈಶ ಅಂತಂದರೆ ಸ್ವಾಮಿ. ಯಾರು ಋಷಿಕಗಳಿಗೆ ಇಂದ್ರಿಯನಾಗಿದ್ದಾನೋ ಅವನು ಋಷಿಕೇಶನಾಗ್ತಾನೆ. ಇಂದ್ರಿಯಗಳಿಗೆ ಸ್ವಾಮಿಯಾಗಿದ್ದಾನೋ ಅವನು ಋಷಿಕೇಶನಾಗ್ತಾನೆ. ಆದ್ದರಿಂದಲೇ ಯುದ್ಧರಂಗದಲ್ಲಿ ಭಗವದ್ಗೀತೆಯನ್ನು ಉಪದೇಶ ಮಾಡಿದರೆ ಅದನ್ನು ಉಪದೇಶ ಹೇಗೆ ಮಾಡಿದ, ಅರ್ಜುನ ಹೇಗೆ ಕೇಳಿದ ಅಂತ ಅನೇಕರು ಪ್ರಶ್ನೆ ಮಾಡ್ತಾರೆ. ಅಲ್ಲಿ ಕೃಷ್ಣ ಪರಮಾತ್ಮನು ಋಷಿಕಗಳಿಗೆ ಇಂದ್ರಿಯನಾಗಿ ಅಲ್ಲಿ ನೆರೆದ ಸಮಸ್ತರ ಇಂದ್ರಿಯಗಳನ್ನು ಕೂಡ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದನು.
ಎಲ್ಲರ ಮನಸ್ಸು ವಿಕೇಂದ್ರೀಕರಣವಾಗಲಾರದಂತೆ ಕೇಂದ್ರೀಕೃತವಾಗುವಂತೆ ಮಾಡಿ ಆ ಒಂದೆಲ್ಲ ಒಂದು ಒಳ್ಳೆ ಶಾಂತವಾದ ವಾತಾವರಣವನ್ನು ಸೃಷ್ಟಿ ಮಾಡಿ ಅರ್ಜುನನಿಗೆ ಉಪದೇಶ ಮಾಡಿದ. ಆದ್ದರಿಂದ ಕೃಷ್ಣ ಪರಮಾತ್ಮನು ಋಷಿಕೇಶ ಅನ್ನತಕ್ಕಂಥ ಶಬ್ದದಿಂದ ಕರೆಯಲ್ಪಡ್ತಾನೆ ಎಂಬುದ ಹೇಳ್ತಕ್ಕಂಥವರಾಗಿದ್ದಾರೆ. ಆವಾಗ ಅದನ್ನು ನೋಡಿ ಒಂದು ಮಾತು ಹೇಳ್ತಾನೆ, ಏನದು ಅಂತಂದರೆ, ಅಲ್ಲ ಇವನ್ನೆಲ್ಲ ನಾನು ನೋಡಬೇಕಾಗಿದೆ, ಯಾರ್ಯಾರ ಜೊತೆಗೆ ನಾನು ಯುದ್ಧ ಮಾಡಬೇಕು. ಕೈರ್ಮಯ ಸಹ ಯೋದ್ಧವ್ಯ ಅಸ್ಮಿನ್ ರಣ ಸಮುದ್ಯಮೇ, ನಾನು ಯಾರ ಜೊತೆಗೆ ಯುದ್ಧ ಮಾಡಬೇಕಾಗಿದೆ ಅವೆಲ್ಲವನ್ನು ಕೂಡ ನಮಗೆ ತೋರಿಸು, ನಾನು ನೋಡಬೇಕಾಗಿದೆ. ಸೇನೆಯೋರ್ ಉಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ, ರಥಂ ಸ್ಥಾಪಯ ಮೇಚ್ಯುತ, ಎರಡೂ ಸೇನೆಗಳ ಮಧ್ಯದಲ್ಲಿ ನನ್ನ ರಥವನ್ನೇ ನಿಲ್ಲಿಸಕ್ಕಂಥವನಾಗು ಎಂಬುದಾಗಿ ಭಗವಂತನನ್ನು ಕುರಿತು ಪ್ರಶ್ನೆ ಮಾಡತಕ್ಕಂಥವನಾಗ್ತಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ಸಂಜಯ್ ಹೇಳ್ತಾನೆ, ಏವ್ ಮುಕ್ತೋ ಋಷಿಕೇಶ ಗುಡಾಕೇಶೇನ ಭಾರತ ಸೇನೆಯೋರುಭಯೋರ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಆ ರಥೋತ್ತಮ ರಥ ಶ್ರೇಷ್ಠವಾದ ರಥವನ್ನೇ ಎರಡೂ ಸೇನೆಗಳ ಮಧ್ಯದಲ್ಲಿ ಹೋಗಿ ಶ್ರೀಕೃಷ್ಣ ಪರಮಾತ್ಮ ನಿಲ್ಲಿಸಿದ. ಯಾವಾಗ ಅರ್ಜುನ ಹೀಗೆ ಕೇಳಿದನೋ ಅಲ್ಲಿ ಅವಾಗ ಅವನು ಕೃಷ್ಣ ಪರಮಾತ್ಮ ರಥವನ್ನು ನಿಲ್ಲಿಸಿದ. ಇಲ್ಲಿ ಅರ್ಜುನ ಎಂಬ ಶಬ್ದಕ್ಕೆ ಗುಡಾಕೇಶ ಅಂತ ಕರೀತಾರೆ. ಗುಡಾಕೇಶ ಅಂದರೆ ಗುಡಾಕ ಅಂದರೆ ನಿದ್ರೆ, ಅದಕ್ಕೆ ಈಶ ಅಂತಂದರೆ ಸ್ವಾಮಿ ಅಂತ ಅರ್ಥದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಯಾಕೆ ಅಂತಂದರೆ ಹಿಂದೆ ಇಂದ್ರಕೀಲ ಪರ್ವತವನ್ನು ಕುರಿತು ಮಹಾರುದ್ರದೇವರನ್ನು ಕುರಿತು ತಪಸ್ಸು ಮಾಡಲಿಕ್ಕೋಸ್ಕರ ಹೋದಾಗ 6 ತಿಂಗಳ ಕಾಲ ನಿದ್ರೆಯನ್ನು ಬಿಟ್ಟು ಮಾರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ದಂತೆ. ಆದ್ದರಿಂದ ನಿದ್ರೆಯನ್ನು ಗೆದ್ದ ಕಾರಣದಿಂದ ಅರ್ಜುನನಿಗೆ ಗುಡಾಕೇಶ ಎಂಬುದಾಗಿ ಕರೆದಿರತಕ್ಕಂಥವರಾಗಿದ್ದಾರೆ. ರಥವನ್ನು ನೋಡಿದ, ರಥವನ್ನು ನೋಡಿ ಭೀಷ್ಮದ್ರೋಣ ಪ್ರಮುಖಾನ್ ಸರ್ವೇಷಾಂ ಮಹೀಕ್ಷಿತಾನ್ನೆ ಉವಾಚ ಪಾರ್ಥ ಪಶ್ಯೇತಾನ್ನ ಸಮವೇತಾನ್ ಕರೋನಿತಿ ಅಂದರೆ ವಿಶೇಷವಾಗಿ ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಎಲ್ಲ ಸೈನಿಕರನ್ನು ಕೂಡ ನೋಡಿದ. ನೋಡ್ತಾನೆ ಎಲ್ಲ ಬಂಧು ಬಾಂಧವರೇ, ಅವನಿಗೆ ಬಳಗದವರೇ ಇರತಕ್ಕಂಥವರಾಗಿದ್ದಾರೆ. ಆ ಪಿತೃಗಳು ಭೀಷ್ಮಾದಿಗಳು ಪಿತಾಮಹರು, ಆ ವಿಶೇಷವಾಗಿ ಸೈನ್ಯದಲ್ಲಿರ್ತಕ್ಕಂಥ ಭೂರಿಸ್ತ್ರವಾದಿ ಪಿತೃಗಳು ಭೀಷ್ಮಾದಿ ಪಿತಾಮಹರು, ದ್ರೋಣ್ಯಾಚಾರ್ಯ ಮೊದಲಾಗಿರ್ತಕ್ಕಂಥ ಗುರುಗಳು ಮತ್ತು ಶಲ್ಯಾದಿ ಮಾವಂದರು, ದುರ್ಯೋಧನಾದಿ ಅಣ್ಣ ತಮ್ಮಂದರು, ಅವರ ಮಕ್ಕಳು ಅವ್ರ ಮೊಮ್ಮಕ್ಕಳು, ಇದಲ್ಲದಲೆ ಅನೇಕ ಬಂಧು ಬಳಗರು ಇವರೆಲ್ಲರನ್ನು ಕೂಡ ನೋಡಿ ವಿಷಾದಯುಕ್ತನಾಗಿ ಆ ಸಂದರ್ಭದಲ್ಲಿ ಕೃಷ್ಣನ ಕುರಿತು ಅರ್ಜುನ ಒಂದು ಮಾತು ಹೇಳ್ತಾನೆ, ನನಗೆ ಯುದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ದೃಷ್ಟ್ವೇವಂ ಸ್ವಜನಂ ಕೃಷ್ಣ ಯೂತ್ಸಂ ಸಮಪಸ್ಥಿತಮ್ಮೆ ಸೀದಂತಿ ಮಮ ಗಾತ್ರಾಣಿ ದುಃಖಂಚ ಪರಿಶುಷ್ಯತಿ ವೇಪತುಶ್ಚ ಶರೀರೇಮೆ ರೋಮಹರ್ಷಸ್ಯ ಜಾಯತೆ ಗಾಂಡಿವಂ ಸಂಸತೆ ಹಸ್ತಾತ್ ತ್ವಕ್ತ್ವೇವ ಪರಿದೃಶ್ಯ ದಹ್ಯತೆ ನಚ ಶಕ್ನೋಮ್ಯಹಂ ಅವಸ್ಥಾತುಂ ಭ್ರಮತೀವಚಮೇ ಮನಃ. ಕೃಷ್ಣ, ಈ ಬಂಧುಗಳನ್ನು ನೋಡಿ ನನಗೆ ಯುದ್ಧ ಮಾಡುವ ಮನಸ್ಸಾಗ್ತಾ ಇದೆ, ನನಗೆ ದೇಹ ನಡುಗ್ತಾ ಇದೆ, ಬಿಲ್ಲು ಜಾರಿ ಕೆಳಗಡೆಗೆ ಬೀಳ್ತಾ ಇದೆ, ಮೈಯೆಲ್ಲ ಬೆವರ್ತಾ ಇದೆ, ಚರ್ಮದಲ್ಲಿ ಒಂಥರದ ವ್ಯತ್ಯಾಸವಾಗ್ತಾ ಇದೆ, ಅದರಲ್ಲಿ ನನಗೆ ನಿಮಿತ್ತಗಳು ಕೂಡ ಕಾಣಿಸ್ತಾ ಇದೆ. ಆದ್ದರಿಂದ ಸರ್ವಥ ನಾನು ಯುದ್ಧ ಮಾಡಲಾರೆ, ಯಾಕೆ ಅಂತಂದರೆ ಈ ಯುದ್ಧದಿಂದ ನನಗೆ ಶ್ರೇಯಸ್ಸಾಗ್ತದೆ ಅನ್ನತಕ್ಕಂಥ ವಿಶ್ವಾಸವಿಲ್ಲ. ಆದ್ದರಿಂದ ನಕಾಂಕ್ಷೇ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿಚ ಕಿಂನೋ ರಾಜ್ಯೇನ ಗೋವಿಂದ ಕಿಂಭೋಗೇ ಜೀವಿತೇನವಾ. ನನಗೆ ವಿಜಯ ಬೇಕಾಗಿಲ್ಲ, ರಾಜ್ಯ ಬೇಕಾಗಿಲ್ಲ, ಸಂಪತ್ತು ಬೇಕಾಗಿಲ್ಲ, ಏನು ರಾಜ್ಯ ತೊಗೊಂಡು ಏನು ಮಾಡಬೇಕು, ಈ ಭೋಗಗಳಿಂದ ಏನು ಪ್ರಯೋಜನ, ಯಾರ ರಕ್ತದ ಮಡುವಿನಲ್ಲಿ ಸಿಂಹಾಸನವನ್ನು ಹಾಕ್ಕೊಂಡು ನನ್ನ ಬಂಧುಗಳು ಸತ್ತು ದುಃಖ ಪಡ್ತಾ ಇದ್ದರೆ ಅಂಥವರ ರಕ್ತದ ಮಡುವಿನಲ್ಲಿ ಸಿಂಹಾಸನವನ್ನು ಹಾಕ್ಕೊಂಡು ನಾನು ಆಚಾರ್ಯರು ನನ್ನ ಗುರುಗಳು ನನ್ನ ಮಾವಂದರು ಎಲ್ಲರನ್ನು ಕೂಡ ನಾಶ ಮಾಡಿ ನಾನು ಏತಾನ್ನ ಹಂತುಮಿಚ್ಛಾಮಿ. ಆದ್ದರಿಂದ ಸರ್ವಥ ಇವರನ್ನು ಕೊಲ್ಲಕ್ಕೆ ನಾನು ಇಷ್ಟಪಡೋದಿಲ್ಲ. ನಿಹತ್ಯ ಧಾತ್ರಾಷ್ಟ್ರಾನ್ನ ಕಾಪ್ರೀತಿ ಜನ ಸ್ಯಾತ್ ಜನಾರ್ದನ. ಆದ್ದರಿಂದ ಈ ಧಾತ್ರಾಷ್ಟ್ರನ್ನೆಲ್ಲರನ್ನು ಕೊಂದು ನನಗೇನು ಪ್ರೀತಿ ಸಿಗ್ತದೆ ಹೇಳು, ಕಿಂತು ಪಾಪವೇ ಪ್ರಾಪ್ತಿ ಆಗ್ತಕ್ಕಂಥದ್ದಾಗ್ತದೆ. ಯಾವಾಗ ಪಾಪ ಅನ್ನತಕ್ಕಂತೆ ಯಾವಾಗ ಬಂತೋ ಆ ಪಾಪಕ್ಕೆ ತಕ್ಕಂತೆ ವಿಶೇಷವಾದ ನರಕಗಳನ್ನು ಅನುಭವಿಸಬೇಕಾಗ್ತದೆ, ನಮ್ಮ ಕುಲಕ್ಷಯವಾಗ್ತದೆ, ಮಿತ್ರದ್ರೋಹವಾಗ್ತದೆ. ಕಥನ್ನ ಜ್ಞೇಯಂ ಅಸ್ಮಾಭಿ ಪಾಪಾದಸ್ಮಾ ನಿವರ್ತಿತು, ನಮಗೆ ಯಾಕೆ ತಿಳುವಳಿಕೆ ಇಲ್ಲ, ಈ ಥರದ ಪಾಪದಿಂದ ನಿವೃತ್ತಿ ಆಗಲಿಕ್ಕೆ ನಾವು ಯಾಕೆ ಯೋಚನೆ ಮಾಡಬಾರ್ದು. ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ವಿರ್ ಜನಾರ್ದನ ಕುಲಕ್ಷಯ ಪ್ರಣಶ್ಯಂತಿ ಕುಲಧರ್ಮಾಹ ಸನಾತನಾಹ. ನಮ್ಮ ಇಡೀ ಕುಲವೇ ನಾಶವಾಗ್ತದೆ, ಕುಲ ನಷ್ಟ ಆಯ್ತಪ್ಪ ಅಂತಂದರೆ ಕುಲಧರ್ಮಗಳೆಲ್ಲವೂ ಕೂಡ ನಷ್ಟವಾಗ್ತದೆ. ಧರ್ಮ ನಷ್ಟವಾಯ್ತಪ್ಪ ಅಂತಂದರೆ
ಕೃತ್ಸ್ನವಾಗಿರ್ತಕ್ಕಂಥ ನಮ್ಮ ಕುಲ ಅಧರ್ಮದಲ್ಲಿ ನಾಶವಾಗತಕ್ಕಂಥದ್ದಾಗ್ತದೆ. ಅಧರ್ಮದಿಂದ ಎಲ್ಲ ಸ್ತ್ರೀಯರು ನಾಶರಾಗ್ತಾರೆ. ಸ್ತ್ರೀಯರು ನಷ್ಟರಾದ್ರಪ್ಪ ಅಂತಂದರೆ ವರ್ಣಸಂಕರ ಅನ್ನತಕ್ಕಂಥದ್ದಾಗ್ತದೆ. ವರ್ಣಸಂಕರ ಅನ್ನತಕ್ಕಂಥದ್ದು ನರಕಕ್ಕೆ ಕಾರಣವಾಗ್ತದೆ. ಯಾರು ಕುಲಗ್ನರಾಗಿರ್ತಾರೋ ಅವರಿಗೆ ನರಕ ಅನ್ನತಕ್ಕಂಥದ್ದು ಕಟ್ಟಿಟ್ಟ ಬುದ್ಧಿ. ಆದ್ದರಿಂದ ಇಂಥ ದೋಷಗಳಿಂದ, ಈ ಥರದ ವರ್ಣಸಂಕರಗಳಿಂದ ನಾವೆಲ್ಲರೂ ಕೂಡ ನರಕದಲ್ಲಿ ಬಿದ್ದು ದುಃಖವನ್ನು ಅನುಭವಿಸ್ಬೇಕಾ? ನರಕದಲ್ಲಿ ನಿಯತವಾಸವನ್ನೇ ಅನುಭವಿಸ್ಬೇಕಾಗ್ತದ? ಆದ್ದರಿಂದ ಅಹೋಬತ ಮಹತ್ಪಾಪಂ ಕರ್ತುಂ ವ್ಯವಸಿತ ವಯಂ. ಕೃಷ್ಣ ನಿಜ ಹೇಳು, ನಾವೆಲ್ಲರೂ ಒಂದು ದೊಡ್ಡ ಪಾಪವನ್ನೇ ಮಾಡಲಿಕ್ಕೆ ಹೊರಟಿದ್ದೇವೆ ಹೊರತಾಗಿ ಇದರಿಂದ ಏನು ಪ್ರಯೋಜನವಿಲ್ಲ. ಯದ್ರಾಜ್ಯ ಸುಖಲೋಭೇನ ಹಂತು ಸ್ವಜನ ಮುದ್ಯತಾ, ಹಂತು ಸ್ವಜನ ಮುದ್ಯತಾ. ಯಾವ ಒಂದು ರಾಜ್ಯದ ಸುಖಕ್ಕೋಸ್ಕರ ನಮ್ಮ ಸ್ವಜನರನ್ನೇ ನಾವು ನಾಶ ಮಾಡಲಿಕ್ಕೆ ಉದ್ಧೃತರಾಗ್ತಾ ಇದ್ದೀವಿ. ನನಗಿಷ್ಟ ಇಲ್ಲ, ನಾನು ಯುದ್ಧ ಮಾಡಲಿಕ್ಕೆ ನಾನು ಸರ್ವತಾ ಇಲ್ಲ, ನಾನು ಸುಮ್ಮನೆ ಇರ್ತೇನೆ. ಬೇಕಾದರೆ ನನ್ನ ಪ್ರತಿದಾಳಿಗಳಾಗಿರ್ತಕ್ಕಂಥ ಧಾರ್ತರಾಷ್ಟ್ರರು ಯಾರಿದ್ದಾರೆ, ಧೃತರಾಷ್ಟ್ರನ ಮಕ್ಕಳುಗಳು, ಅವ್ರು ಬೇಕಾದರೆ ಯುದ್ಧದಲ್ಲಿ ನನ್ನ ಕೊಲ್ಲಿ, ಅದರಿಂದ ನನ್ನ ಕ್ಷೇಮವೇ ಆಗ್ತದೆ. ಸರ್ವಥಾ ನಾನು ಯುದ್ಧ ಮಾಡೋದಿಲ್ಲ ಅನ್ನತಕ್ಕಂಥ ಮಾತನ್ನೇ ಅರ್ಜುನ ತನ್ನ ವಿಷಾದ ರೂಪದಲ್ಲಿ ವ್ಯಕ್ತಪಡಿಸ್ತಕ್ಕಂಥವನಾಗ್ತಾನೆ. ಅದನ್ನು ಸಂಜಯ ಹೇಳ್ದ. ಏವ ಮುಕ್ತ ಅರ್ಜುನ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸರ್ಜ ಸಸರಂ ಚಾಪಂ ಶೋಕ ಸಂವಿಘ್ನ ಮಾನಸ ಧೃತರಾಷ್ಟ್ರ. ನೋಡು, ಈ ರೀತಿಯಾಗಿ ಕೃಷ್ಣನಿಗೆ ಹೇಳಿಬಿಟ್ಟು ಬಿಲ್ಲು ಬಾಣವನ್ನು ಕೆಳಗಿಟ್ಟು ರಥದಿಂದ ಕೆಳಗಿಳಿದು ಕೃಷ್ಣನ ಮುಂದೆ ಕೈ ಮುಕ್ಕೊಂಡು ಕೂತ್ಕೊಳ್ತಕ್ಕಂಥವನಾಗ್ತಾನೆ. ಆ ಅರ್ಜುನನ ವಿಷಾದವನ್ನು ನೋಡಿ ಕೃಷ್ಣನು ಕೂಡ ಮನಸ್ಸಿಗೆ ತುಂಬ ವ್ಯಥೆಯಾಯಿತು. ಅಂಥ ಯಾವ ಅರ್ಜುನನ ವಿಷಾದವನ್ನೇ ಆ ಯಾವ ಕೃಷ್ಣ ಕಣ್ಣಿಂದ ನೋಡಿದ ಎಂಬುದಕ್ಕೆ ಮೊದಲನೇ ಅಧ್ಯಾಯ ಮುಕ್ತಾಯವಾಗ್ತಾ ಇದೆ. ಎರಡನೇ ಅಧ್ಯಾಯದಲ್ಲಿ ಅವನ ವಿಷಾದ ಪರಿಹಾರಕ್ಕೋಸ್ಕರ ಅವನು ಮಾಡಿದಂಥ ಉಪದೇಶದ ಕ್ರಮ ಹೇಗಿದೆ ಎಂಬುದನ್ನೆಲ್ಲವನ್ನು ಕೂಡ ಮುಂದಿನ ಅಧ್ಯಯನದ ಪ್ರವಚನದಲ್ಲಿ ನಾವು ತಿಳಿಯೋಣ ಎಂಬುದಾಗಿ ತಿಳಿಸ್ತಾ ಈ ಒಂದು ಪ್ರಥಮಾಧ್ಯಾಯದ ಲಘು ಉಪನ್ಯಾಸವನ್ನೇ ಅಸ್ಮದ್ಗುರು ಅಂತರ್ಗತ, ರಾಘವೇಂದ್ರ ತೀರ್ಥಗುರು ಅಂತರ್ಗತ, ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ನಮ್ಮ ಕುಲಸ್ವಾಮಿ ಕೊಲ್ಲಾಪುರ ಮಹಾಲಕ್ಷ್ಮೀ ಸಮೇತ ಶ್ರೀನಿವಾಸನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ ವಸ್ತು ಮಧ್ವೇಶ ಅರ್ಪಣ ವಸ್ತು.